ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರ. ನಾವು ಕಳೆದ ಸೆಷನ್ನಲ್ಲಿ ಫ್ರೀ ಪ್ಲೇನ್ ಅನ್ನೋ ಒಂದು ಸಾಫ್ಟ್ವೇರ್ ಬಗ್ಗೆ ನಿಮಗೆ ಪರಿಚಯ ಮಾಡಿಕೊಟ್ಟಿದ್ದೆ. ಈ ಫ್ರೀ ಪ್ಲೇನ್ ಅನ್ನೋದು ಒಂದು ಫ್ರೀ ಮೈಂಡ್ ಮ್ಯಾಪ್ ಹಾಗೂ ನಾಲೆಡ್ಜ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ಆಗಿರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದರ ಜೊತೆಗೆ ಮೈಂಡ್ ಮ್ಯಾಪ್ ಅಂದರೆ ಏನು ಅನ್ನೋದ್ರ ಬಗ್ಗೆನೂ ನಿಮಗೆ ಚಿಕ್ಕದಾಗಿ ಮಾಹಿತಿ ಕೊಟ್ಟಿದ್ದೆ. ಇಲ್ಲಿ ತೋರಿಸ್ತೀನಿ ನಿಮಗೆ. ಈ ಥರ ಒಂದು ಮೈಂಡ್ ಮ್ಯಾಪ್ನ ಮಾಡಿ, ಈ ಥರ ಒಂದು ಮೈಂಡ್ ಇಲ್ಲೇ ನೋಡ್ತಾ ಇರಲ್ಲ, ಇದನ್ನೇ ಮೈಂಡ್ ಮ್ಯಾಪು. ಈ ಥರ ಒಂದು ಮೈಂಡ್ ಮ್ಯಾಪ್ನ ಮಾಡಿ ಮೈಂಡ್ ಮ್ಯಾಪ್ ಒಳಗಡೆ ಏನೇನಿದೆ ಅಂತ ನಿಮಗೆ ಜಸ್ಟ್ ಕ್ವಿಕ್ಕಾಗಿ ರೀಕ್ಯಾಪ್ ಮಾಡೋದಾದರೆ, ಸೊ ಮೈಂಡ್ ಮ್ಯಾಪ್ ಅಂದರೆ ಏನು, ಸೊ ಮೈಂಡ್ ಮ್ಯಾಪ್ ಅಂದರೆ ಹೈರಾರ್ಕಿಯಲ್ಲಿ ಮೈಂಡ್ ಮ್ಯಾಪ್ ಡೆಫಿನಿಷನ್, ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದ್ರ ಜೊತೆಗೆ ಮೈಂಡ್ ಮ್ಯಾಪ್ ಯಾವ ಥರ ಕಾಣಿಸುತ್ತೆ ಅನ್ನೋದ್ರ ಬಗ್ಗೆನೂ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ನೆಕ್ಸ್ಟ್ ಮೈಂಡ್ ಮ್ಯಾಪು ಮಕ್ಕಳಿಗೆ ಹಾಗೂ ಶಿಕ್ಷಕರಿಗೆ ಏನಕ್ಕೆ ಅವಶ್ಯಕತೆ ಇದೆ, ಅವರ ಕಲಿಯೋ ವಿಧಾನದಲ್ಲಿ ಯಾವ ರೀತಿ ಬದಲಾವಣೆ ಆಗುತ್ತೆ, ಅದ್ರ ಜೊತೆಗೆ ಶಿಕ್ಷಕರು ಈ ಆನ್ಲೈನ್ ತರಬೇತಿ ಅಂತ ಬಂದಾಗ, ಈ ಆನ್ಲೈನ್ ಈ ಕೊರೋನಾ ಟೈಮಲ್ಲಿ ಆನ್ಲೈನ್ ಟೀಚಿಂಗ್ ಅಂತ ಬಂದಾಗ, ಸೊ ಮಕ್ಕಳಿಗೆ ಯಾವ ರೀತಿಯಲ್ಲಿ ಮಕ್ಕಳಿಗೋಸ್ಕರ ಯಾವ ರೀತಿಯಲ್ಲಿ ತುಂಬ ಕ್ರಿಯಾಶೀಲತೆಯಿಂದ ಅದನ್ನು ಮಾಡ್ಬೋದು ಅನ್ನೋದಕ್ಕೆ ಕೆಲವು ಮಾಹಿತಿನ ನಿಮ್ಮ ಜೊತೆ ಹಂಚಿಕೊಂಡಿದ್ದೆ. ಸೊ ಅದಂದರೆ ಮೈಂಡ್ ಮ್ಯಾಪ್ ಬಳಸೋದ್ರಿಂದ, ಈ ಥರ ಮೈಂಡ್ ಮ್ಯಾಪ್ ಟೆಕ್ನಿಕ್ ಬಳಸೋದ್ರಿಂದ ಮಕ್ಕಳ ಕಲಿಕೆಗೆ ಯಾವ ರೀತಿಯಲ್ಲಿ ಇಂಪ್ರೂವ್ ಆಗುತ್ತೆ, ಬದಲಾವಣೆ ಆಗುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮಗೆ ಚಿಕ್ಕದಾಗಿ ಮಾಹಿತಿ ಕೊಟ್ಟಿದ್ದೆ. ಅದ್ರ ಜೊತೆಗೆ ಮೈಂಡ್ ಮ್ಯಾಪ್ ಈ ಥರ ಟೆಕ್ನಿಕ್ನ ಮಾಡೋದಕ್ಕೆ ಕೆಲವು ಸಾಫ್ಟ್ವೇರ್ಸ್ಗಳಿದೆ. ಅದರಲ್ಲಿ ಮುಖ್ಯವಾಗಿ ನಾನು ಫ್ರೀ ಪ್ಲೇನ್ ಬಗ್ಗೆ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಸೊ ಫ್ರೀ ಪ್ಲೇನು ಇದೊಂದು ಕ್ರಾಸ್ ಪ್ಲಾಟ್ಫಾರ್ಮ್ ಹಾಗೂ ಓಪನ್ ಸೋರ್ಸ್ ಸಾಫ್ಟ್ವೇರ್ ಆಗಿರೋದ್ರಿಂದ, ಸೊ ಇದು ಫ್ರೀ ಹಾಗೂ ಓಪನ್ ಸೋರ್ಸ್ ಸಾಫ್ಟ್ವೇರ್ ಇದು. ಸೊ ಕ್ರಾಸ್ ಪ್ಲಾಟ್ಫಾರ್ಮ್ ಸಾಫ್ಟ್ವೇರು. ಸೊ ಹಾಗಾಗಿ ನಾನು ಮುಖ್ಯವಾಗಿ ಇದನ್ನೇ ಏನಕ್ಕೆ ತೊಗೊಂಡಿದ್ದೀವಿ ಅಂದರೆ, ಇದು ತುಂಬ ಬಳಸೋದಕ್ಕೂ ತುಂಬ ಈಸಿ, ತುಂಬ ಕಡಿಮೆ ಕೀಸಲ್ಲಿ ಇದನ್ನು ನಾವು ಕಲ್ತ್ಕೊಂಬಿಡ್ಬೋದು, ಬೇಗ ಕಲ್ತ್ಕೊಂಬಿಡ್ಬೋದು, ಇದು ಮಕ್ಕಳು ಕೂಡ ಕಲಿಬೋದು, ಮತ್ತು ಟೈಮು ತುಂಬ ಕಡಿಮೆ ಹಿಡಿಯುತ್ತೆ ಏನಾದರೂ ಒಂದು ಮೈಂಡ್ ಮ್ಯಾಪ್ನ ಮಾಡಬೇಕು ಅಂದರೆ. ಸೊ ಮೈಂಡ್ ಮ್ಯಾಪ್ ಬೇಸಿಕ್ಸ್ ಅಂತ ನೋಡೋದಾದರೆ, ನಾನಾಗಲೇ ಹೇಳಿದಾಗ, ಸೊ ಇದಕ್ಕೆ ತುಂಬ ಕಡಿಮೆ ಕೀಸ್ ಬೇಕಾಗುತ್ತೆ. ಒಂದು ಎಂಟ್ರಿ ಕೀ, ಇನ್ಸರ್ಟ್ ಕೀ, ಮತ್ತು ಡಿಲೀಟ್ ಕೀ, ಮತ್ತು ಆರೋ ಕೀಸು, ಮತ್ತು ಸ್ಪೇಸ್ ಬಾರ್, ಇಷ್ಟಿದ್ರೆ ಸಾಕು. ಸೊ ನ್ಯಾವಿಗೇಟ್ ಮಾಡೋದಕ್ಕೆ ನಮಗೆ ಏನಾದರೂ ಒಂದು ಮೈಂಡ್ ಮ್ಯಾಪ್, ಸಿಂಪಲಾಗಿ ಒಂದು ಮೈಂಡ್ ಮ್ಯಾಪ್ ಮಾಡೋದಕ್ಕೆ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು, ಮೈಂಡ್ ಮ್ಯಾಪ್ ಅಂದರೆ ನಿಮ್ಮ ತಲೆಯಲ್ಲಿ ಒಂದು ಕಾನ್ಸೆಪ್ಟ್ ಇರುತ್ತೆ, ಅದನ್ನು ಕಾರ್ಯರೂಪಕ್ಕೆ ತರಬೇಕು, ಅದನ್ನು ಪ್ಲಾನಿಂಗ್ ಸ್ಟೆಪ್ ಬೈ ಸ್ಟೆಪ್ ಮಾಡೋದಕ್ಕೆ. ಮುಂಚೆ ಆದರೆ ನಾವೆಲ್ಲ ಪೇಪರಲ್ಲೆಲ್ಲ ಬರಿತಾ ಇದ್ವಿ, ಈ ಥರ ಟೆಕ್ನಿಕ್ನ, ಈ ಥರ ಸಾಫ್ಟ್ವೇರ್ಸ್ ಎಲ್ಲ ಬಂದಮೇಲೆ ಈ ಮೈಂಡ್ ಮ್ಯಾಪ್ ನಮ್ಮ ಇನ್ನೂ ಕಲರ್ಫುಲ್ಲಾಗಿ ನಮ್ಮ ಕ್ರಿಯೇಟಿವಿಟಿನ ಯೂಸ್ ಮಾಡಿಕೊಂಡು, ಕ್ರಿಯಾಶೀಲತೆನ ಬಳಸ್ಕೊಂಡು ಇದನ್ನು ಬಳಸ್ಕೋಬೋದು. ಇದನ್ನು ಈ ರೀತಿ ಮೈಂಡ್ ಮ್ಯಾಪ್ನ ರೆಡಿ ಮಾಡ್ಬೋದು. ಬಟ್ ಅದೇ ಅಷ್ಟೇ ಸರಳವಾಗಿ, ಅಷ್ಟೇ ಸುಲಭವಾಗಿ ಮಾಡೋದಕ್ಕೆ ನಮಗೆ ಈ ಫ್ರೀ ಪ್ಲೇನು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಫ್ರೀ ಪ್ಲೇನಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ಈ ವೈಟ್ ಕಲರ್ ಏನು ನೋಡ್ತಾ ಇದ್ರಲ್ಲ, ಇದನ್ನು ಕ್ಯಾನ್ವಾಸ್ ಅಂತ ಕರೀತಾರೆ. ಸೊ ನೆಕ್ಸ್ಟು ಇದನ್ನೆಲ್ಲ ಇಲ್ಲೇ ನೋಡ್ತಾ ಇದ್ರಲ್ವ, ಇದನ್ನು ಸ್ಟ್ಯಾಂಡರ್ಡ್ ಟೂಲ್ ಬಾರು, ಮೆನು ಬಾರು ಇದನ್ನೆಲ್ಲ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ರೈಟ್ ಸೈಡ್ ಒಂದು ಆಪ್ಷನ್ ಇದೆ, ಇದೊಂದು ಇದನ್ನು ಟೂಲ್ ಪ್ಯಾನಲ್ ಅಂತಾರೆ. ನೆಕ್ಸ್ಟ್ ಇದನ್ನು ಐಕಾನ್ ಪೇನ್ ಅಂತ ಕರೀತಾರೆ. ಸೊ ನೆಕ್ಸ್ಟ್ ಕೆಳಗಡೆ ಸ್ಟೇಟಸ್ ಬಾರ್ ಅಂತಾರೆ, ಅದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಅದ್ರ ಜೊತೆಗೆ ಫ್ರೀ ಪ್ಲೇನ್ ಫೀಚರ್ಸ್, ಬೇಸಿಕ್ ಫೀಚರ್ಸು, ಮುಖ್ಯವಾಗಿ ಬೇಸಿಕ್ ಲೆವೆಲಲ್ಲಿ ಏನೇನು ಫೀಚರ್ಸ್ ಇದೆ ಅಂತ ನಾವು ನೋಡೋದಾದರೆ, ಸೊ ನೋಟ್ಸ್ ಬಗ್ಗೆ ಹೇಳಿದೆ, ಇಲ್ಲೇ ನೋಡ್ತಿದ್ದಿರಲ್ಲ, ಇದನ್ನೆಲ್ಲ ನೋಟ್ಸ್ ಅಂತಾರೆ. ಸೊ ಇದನ್ನು ಬ್ರ್ಯಾಂಚಸ್ಸು, ಈ ಒಂದು ನೋಡಿಂದ ಇನ್ನೊಂದು ನೋಡಿ ಏನು ಕನೆಕ್ಟ್ ಆಗಿದ್ದಲ್ಲ, ಇದನ್ನು ಎಡ್ಜಸ್ ಅಂತ ಕರೀತಾರೆ. ಸೊ ಇದರಲ್ಲಿ ಚೈಲ್ಡ್ ನೋಡು, ಗ್ರ್ಯಾಂಡ್ ಚಿಲ್ಡ್ರನ್ನು, ಅದ್ರ ಬಗ್ಗೆ ಎಲ್ಲ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಐಕಾನ್ಸ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ, ಜೊತೆಗೆ ನೋಟ್ಸ್ ತೊಗೊಳೋದಕ್ಕೆ ಈ ಟೂಲ್ ತುಂಬ ಸಹಾಯ ಆಗುತ್ತೆ ಅನ್ನೋದ್ರ ಬಗ್ಗೆನೂ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಕೊನೆಗೆ ಈ ಚಿಕ್ಕದಾಗಿ ಮೈಂಡ್ ಮ್ಯಾಪ್ ಯಾವ ಥರ ಮಾಡೋದು ಅಂತ ಚಿಕ್ಕದಾಗಿ ಎಕ್ಸ್ಪ್ಲೇನ್ ಮಾಡಿದೆ ನಿಮಗೆ. ಸೊ ಸಿಂಪಲಾಗಿ ಇವತ್ತಿನ ಈ ಸೆಷನಲ್ಲಿ ನಾವು ನಿಮಗೆ, ಸೊ ಇದುವರೆಗೂ ನಾನು ಲಾಸ್ಟ್ ಸೆಷನಲ್ಲಿ, ಅದರ ಮೊದಲನೇ ಇಂಟ್ರೊಡಕ್ಷನ್ ಸೆಷನಲ್ಲಿ ನಿಮಗೆ ಕಂಪ್ಲೀಟ್ ಓವರ್ ವ್ಯೂ ಅಂತ ಕೊಟ್ಟಿದ್ದೆ, ಸೊ ಫೀಚರ್ಸ್ ಬಗ್ಗೆ. ಸೊ ಇವತ್ತಿನ ಈ ಸೆಷನಲ್ಲಿ ನಾನು ನಿಮಗೆ, ಸೊ ಮೆನು ಬಾರ್ ಜೊತೆಗೆ ಕೆಲವು ಫೀಚರ್ಸ್ ಎಲ್ಲ, ಸೊ ಸ್ವಲ್ಪ ಇನ್ಡೆಪ್ತ್ ನಾವು ಕಲಿತಾ ಹೋಗೋಣ. ಸೊ ಫಸ್ಟ್ ಇವತ್ತಿನ ಸೆಷನಲ್ಲಿ ನಾವೇನೇನು ನೋಡ್ತೀವಿ ಅಂತ ನೋಡೋದಾದ್ರೆ ಇಲ್ಲಿ, ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಕಲಿತೀವಿ. ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಇದೆ, ಇಲ್ಲೇನಿದೆ ಅಲ್ವಾ, ಇದನ್ನೇ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಅಂತ ಹೇಳ್ತಾರೆ. ಅದ್ರ ಜೊತೆಗೆ ಮೆನು ಬಾರು, ಮೆನು ಬಾರಲ್ಲಿ ಫೈಲು ಮತ್ತು ಎಡಿಟ್ ಇವೆರಡೂ ನಾವು ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ಇದನ್ನೆಲ್ಲ ಹೇಳ್ಕೊಡೋದಕ್ಕೆ ನಿಮಗೆ ಇನ್ನೊಂದು ಮೈಂಡ್ ಮ್ಯಾಪ್ ಬೇಕಾಗುತ್ತೆ. ಆ ಮೈಂಡ್ ಮ್ಯಾಪ್ ನಾನೇ ರೆಡಿ ಮಾಡಿ ಇಟ್ಟಿದ್ದೀನಿ, ಒಂದು ಸ್ಕೂಲ್ ಆ್ಯನ್ಯುವಲ್ ಡೇ. ಸೊ ಸ್ಕೂಲ್ ಆ್ಯನ್ಯುವಲ್ ಡೇ ಅಂದರೆ, ಫಾರ್ ಎಕ್ಸಾಂಪಲ್, ಇವಾಗ ತೊಗೊಳ್ಳೋಣ, ಇವಾಗ ನಾನೇ ಒಂದು ಶಾಲೆಯಲ್ಲಿ ಒಬ್ಬ ಶಿಕ್ಷಕ ಅಥವಾ ಒಂದು ಸ್ಟೂಡೆಂಟ್ ಅಂತ ಅಂದ್ಕೊಳ್ಳೋಣ. ಈ ಶಾಲೆ ಆ್ಯನ್ಯುವಲ್ ಡೇ ಈವೆಂಟ್ನ ಆರ್ಗನೈಸ್ ಮಾಡೋದಕ್ಕೆ ನಾನು ಜವಾಬ್ದಾರಿ ತೊಗೊಂಡಿದ್ದೇನೆ ಅಂತ ಅಂದ್ಕೊಳ್ಳೋಣ. ಸೊ ಶಾಲೆಯವರು ನನಗೆ ಜವಾಬ್ದಾರಿ ವಹಿಸಿದ್ದಾರೆ ಅಂತ ಅಂದ್ಕೊಳ್ಳೋಣ. ಅದು ನಾನು ಯಾವ ರೀತಿಯಲ್ಲಿ ಪ್ಲಾನಿಂಗ್ ಮಾಡ್ತೀನಿ ಅಂತ ನೋಡೋದಾದರೆ, ಸೊ ನಿಮಗೋಸ್ಕರ ಒಂದು ಆ್ಯನ್ಯುವಲ್ ಡೇ ಈವೆಂಟ್ನ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಇಲ್ಲಿಂದ ಸ್ಟಾರ್ಟ್ ಆಗಿದೆ ರೂಟ್ ನೋಡು. ಸೊ ಇದನ್ನು ನಾನು, ಇದು ಒಂದು ಮೈಂಡ್ ಮ್ಯಾಪ್ ಇದೆ, ಈ ಮೈಂಡ್ ಮ್ಯಾಪ್ ಯಾವ ಥರ ಕ್ರಿಯೇಟ್ ಮಾಡಿದ್ದೀನಿ ಅಂತ ನೋಡೋದಾದರೆ, ಸೊ ಫಾರ್ ಎಕ್ಸಾಂಪಲ್, ಇವಾಗ ಇದು ನಾನು ಫಸ್ಟ್ ಒಂದು ಹೊಸ ಮ್ಯಾಪ್ನ ಓಪನ್ ಮಾಡ್ತೀನಿ ನಾನು, ಇದನ್ನು ನಾನು ಕ್ಲೋಸ್ ಮಾಡ್ತೀನಿ. ಓಕೆ, ಸೊ ಮೈಂಡ್ ಮ್ಯಾಪು ಇಲ್ಲೊಂದಿದೆ. ಸೊ ಆ್ಯನ್ಯುವಲ್ ಡೇ ಅಂತ ನಾನು ಕೊಡ್ತೀನಿ, ANNUAL ಆ್ಯನ್ಯುವಲ್ ಡೇ ಅಂತ ಕೊಡ್ತೀನಿ ನಾನು ಇಲ್ಲಿಂದ. ಸೊ ಮೈಂಡ್ ಮ್ಯಾಪ್ ನಾನಾಗಲೇ ಹೇಳಿದಂಗೆ ತುಂಬ ಕಡಿಮೆ ಕೀಸ್ ಇದ್ರೆ ಸೆಕೆಂಡ್ ಎಂಟರ್ ಕೊಡ್ತೀನಿ, ಇಲ್ಲೊಂದು ವೆಲ್ಕಮ್ ಸ್ಪೀಚ್ ಅಂತ ಕೊಡ್ತೀನಿ. ಇದು ಒಂದು ಪೇರೆಂಟ್ ನೋಡ್ ಆಯಿತು, ಇಲ್ಲಿಂದ ಒಂದು ಚೈಲ್ಡ್ ನೋಡ್, ಇದಕ್ಕೊಂದು ಪಕ್ಕದಲ್ಲಿ ಚೈಲ್ಡ್ ನೋಡ್ ಬೇಕಂದರೆ
ಇದಕ್ಕೊಂದು ಇನ್ಸರ್ಟ್ ಬಟನ್ ಕ್ಲಿಕ್ ಮಾಡಿದರೆ ಇದರ ಪಕ್ಕದಲ್ಲೇ ಒಂದು ಚೈಲ್ಡ್ ನೋಡ್ ಕ್ರಿಯೇಟ್ ಆಗುತ್ತೆ. ಎಮ್ ಸಿ ಮಾಸ್ಟರ್ ಆಫ್ ಸೆರೆಮನಿ ಟೀಚರ್ ಆರ್ ಸ್ಟೂಡೆಂಟ್. ಸೊ ನೆಕ್ಸ್ಟ್ ಆರೋ ಕೀ ತೊಗೊಂಡು ಮತ್ತೆ ಇಲ್ಲಿಂದ ನಾನು ಇನ್ನೊಂದು ಸಿಬ್ಲಿಂಗ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ ಇಲ್ಲಿ ಇನ್ವೊಕೇಶನ್ 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 ಡ್ಯಾನ್ಸ್ ಆರ್ ಸಾಂಗ್ ಅಂತ ನಾನು ಕೊಡ್ತೀನಿ ಮತ್ತೆ ಎಂಟ್ರ್ ಕೊಡ್ತೀನಿ. ಇವೆಲ್ಲ ಸಿಬ್ಲಿಂಗ್ ನೋಡ್ಸ್ ಇವೆಲ್ಲ. ಸೊ ಇವಾಗ ನಾನು ಎಂಟ್ರ್ ಕೊಡ್ತೀನಿ. ಎಂಟ್ರಲ್ಲಿ ಇವಾಗ ಏನಿದೆ ಇವಾಗ ನೆಕ್ಸ್ಟು ಸೆಟ್ಟಿಂಗ್ ಎ ಸ್ಟೇಜು ಈವೆಂಟ್ಸ್ ಕೆಟ್ ಸೆಟ್ಟಿಂಗ್ ಎ ಸ್ಟೇಜ್ ಸೆಟ್ಟಿಂಗ್ ಎ ಸ್ಟೇಜಲ್ಲಿ ಏನು ಬರುತ್ತೆ ನೆಕ್ಸ್ಟು ಇಲ್ಲಿ ನಾನು ಇನ್ಸರ್ಟ್ ಕೊಡ್ತೀನಿ. ಸೆಟ್ಟಿಂಗ್ ಎ ಸ್ಟೇಜಲ್ಲಿ ಸೊ ಅಲೈನಿಂಗ್ ಅಲೈನಿಂಗ್ ಟೀಮ್ಸು ಅಲೈನಿಂಗ್ ಟೀಮ್ಸ್ ಮತ್ತು ಸೌಂಡ್ ಟೆಸ್ಟ್ ಸೌಂಡ್ ಟೆಸ್ಟ್. ಈಗ ಮತ್ತೆ ವಾಪಸ್ ಬರ್ತೀನಿ ಇಲ್ಲಿಂದ ಮತ್ತೆ ಎಂಟ್ರ್ ಕೊಡ್ತೀನಿ ಇನ್ನೊಂದು. ಸೊ ಇವಾಗ ಏನಿದೆ ಇಲ್ಲಿ ಈವೆಂಟ್ ಸ್ಕೆಡ್ಯೂಲ್ ಸೊ ಈವೆಂಟ್ ಸ್ಕೆಡ್ಯೂಲಲ್ಲಿ ಇಲ್ಲಿ ಏನಿದೆ ನೋಡೋಣ. ಆ್ಯಕ್ಚುಲಿ ಈವೆಂಟ್ ಸ್ಕೆಡ್ಯೂಲಲ್ಲಿ ನೋಡಿ ಡ್ಯಾನ್ಸು ಸಿಂಗಿಂಗು ಡ್ರಾಮಾ ಇದೆ. ಸೊ ಇಲ್ಲಿ ನಾನು ಇನ್ಸರ್ಟ್ ಕೊಡ್ತೀನಿ ಡ್ಯಾನ್ಸು ಇಲ್ಲಿ ಎಂಟ್ರ್ ಕೊಡ್ತೀನಿ ನಾನು ಸಿಂಗಿಂಗು ಎಂಟರ್ ಡ್ರಾಮಾ. ಈ ಡ್ಯಾನ್ಸಿಗೆ ಮತ್ತೆ ಇನ್ಸರ್ಟ್ ಮಾಡ್ತೀನಿ ನೋಡಿ ಡ್ಯಾನ್ಸಿಗೆ ಮತ್ತೆ ಸೋಲೋ ಗ್ರೂಪು ಎರಡಿದೆ. ಇಲ್ಲಿಂದ ಇನ್ಸರ್ಟ್ ಕೊಟ್ಟರೆ ಸೋಲೋ ಗ್ರೂಪು ಇಲ್ಲಿ ಮತ್ತೆ ನಾನು ಇನ್ಸರ್ಟ್ ಕೊಟ್ಟರೆ ಇಲ್ಲಿಂದ ಟೀಮ್ ಒನ್ನು ಇಲ್ಲಿ ಎಂಟ್ರ್ ಕೊಡ್ತೀನಿ ನಾನು ಟಿ ಟೂ ಟಿ ತ್ರೀ ನೋಡಿ ಎಷ್ಟಾಯಿತು. ಇಲ್ಲಿಂದ ಸ್ಟಾರ್ಟ್ ಆಗಿದ್ದು ಬ್ರಾಂಚಸ್ ಯಾರಾದರೂ ಒಬ್ಬರು ನೋಡಿ ಇದು ಸರ್ ನೀವು ಇಲ್ಲಿ ನೋಡಿದ್ರೆ ಏನು ನೋಡ್ತಾ ಇದ್ದೀರಲ್ವಾ ಇದನ್ನು ಇದನ್ನೇ ಮೈಂಡ್ ಮ್ಯಾಪ್ ಅಂತ ಇರ್ತಾರೆ. ಒಂದು ಅಡ್ವಾಂಟೇಜ್ ಅಂದರೆ ಈ ಥರ ಓವಲ್ ಸಿಂಬಲ್ ಈ ಥರ ಸಿಂಬಲ್ ಬಂದರೆ ಇದನ್ನು ಎಲ್ಲಿ ಬೇಕಾದರೂ ಮೂವ್ ಮಾಡ್ಬೋದು ನೀವು. ಇದೊಂದು ಅಡ್ವಾಂಟೇಜ್ ಈ ಕಡೆ ಮೂವ್ ಮಾಡ್ತೀರಾ ನಿಮಗೆ ಎಲ್ಲೆಲ್ಲಿ ಜಾಗ ಬೇಕಾಗುತ್ತೋ ಎಷ್ಟೆಷ್ಟು ಎಷ್ಟೆಷ್ಟು ಹೈಟ್ ಬೇಕಾಗುತ್ತೋ ಪ್ರತಿಯೊಂದು ನೋಡ್ನ ಕೂಡ ಮೂವ್ ಮಾಡ್ಬೋದು. ಈ ಇದು ನೋಡು ಇದು ನೋಡು ಪ್ರತಿಯೊಂದು ನೋಡು ನೋಡಿ ಈ ಥರ ಎಷ್ಟು ಬೇಕಾದರೂ ಮೂವ್ ಮಾಡ್ಬೋದು ಹೆಂಗೆ ಬೇಕಾದರೂ ಮೂವ್ ಮಾಡ್ಬೋದು. ಇದರಲ್ಲಿ ಇರುವಂಥ ಒಂದು ಅಡ್ವಾಂಟೇಜ್ ಇದು. ಸೊ ಎಲ್ಲೆಲ್ಲಿ ಜಾಯ್ನಿಂಗ್ ಎಲ್ಲೆಲ್ಲಿ ಇರುತ್ತೆ ಜಸ್ಟ್ ನೋಡ್ಕೊಳ್ಳಿ ಈ ಥರ ನೋಡಿಕೊಂಡು ನೀವು ಹೆಂಗೆ ಬೇಕಾದರೂ ಮೂವ್ ಮಾಡ್ಕೋಬೋದು ನೋಡಿ ಎಷ್ಟು ಬೇಕಾದರೂ ಮೂವ್ ಮಾಡ್ಕೋಬೋದು. ಇದೊಂದು ಅಡ್ವಾಂಟೇಜ್. ಸೊ ನಿಮಗೋಸ್ಕರ ಇದನ್ನು ಕಂಪ್ಲೀಟಾಗಿ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಮೈಂಡ್ ಮ್ಯಾಪ್ ನಾನು ಜಸ್ಟು ಹಾಫ್ ಮಾಡಿ ತೋರಿಸಿದ್ದೀನಿ. ಈ ಥರ ಜಸ್ಟ್ ಇನ್ಸರ್ಟು ಸ್ಪೇಸ್ ಬಾರು ಈ ಥರ ಕೀನ ಬಳಸ್ಕೊಂಡು ನೀವು ಈ ಥರ ಮೈಂಡ್ ಮ್ಯಾಪ್ನ ರೆಡಿ ಮಾಡ್ಕೊಳ್ಳಿ. ಈ ಮೈಂಡ್ ಮ್ಯಾಪ್ನ ಎಕ್ಸ್ಪ್ಲೇನ್ ಮಾಡೋದಾದರೆ ಇದು ನಾನೊಂದು ಮೈಂಡ್ ಮ್ಯಾಪ್ನ ನಾನು ತಲೆಯಲ್ಲಿ ಕೂತ್ಕೊಂಡು ಇದನ್ನು ಪ್ಲಾನಿಂಗ್ ಮಾಡ್ತಾ ಇದ್ದೆ. ಮುಂಚೆ ಈ ಥರ ಸಾಫ್ಟ್ವೇರ್ ಎಲ್ಲ ಇಲ್ಲದೇ ಇದ್ದಾಗ ನಾನು ಪೆನ್ ಪೇಪರ್ ತೊಗೊಂಡು ಬರಿತಾ ಇದ್ದೆ. ಸೊ ಇವಾಗ ಈ ಥರ ಸಾಫ್ಟ್ವೇರ್ಸ್ ಬಂದಿರೋದ್ರಿಂದ ಈ ಥರ ನೀಟಾಗಿ ಪ್ಲಾನಿಂಗ್ ಮಾಡೋದಕ್ಕೆ ನಮಗೆ ಸಹಾಯ ಮಾಡುತ್ತೆ. ಫಸ್ಟ್ ವೆಲ್ಕಮ್ ಸ್ಪೀಚು, ನೆಕ್ಸ್ಟು ಇನ್ವಿಟೇಷನ್ ಸಾಂಗು. ಸೊ ಸ್ಟಾರ್ಟಿಂಗಲ್ಲಿ ಓಪನಿಂಗ್ ಸಾಂಗ್ ಇರುತ್ತಲ್ಲ, ನೆಕ್ಸ್ಟ್ ಬಂದು ಸೆಟ್ಟಿಂಗ್ ದ ಸ್ಟೇಜು, ನೆಕ್ಸ್ಟು ಈವೆಂಟ್ಸ್ ಏನೇನಿದೆ. ನಾನು ತಲೆಯಲ್ಲಿ ಕೂತ್ಕೊಂಡು ನಾನು ಯೋಚನೆ ಮಾಡ್ತಾಯಿದ್ದೀನಿ, ಒಂದು ಈವೆಂಟ್ನ ಪ್ಲ್ಯಾನ್ ಮಾಡ್ತಾಯಿದ್ದೀನಿ. ಸೊ ಈವೆಂಟ್ ಸ್ಕೆಡ್ಯೂಲಲ್ಲಿ ಡ್ಯಾನ್ಸು, ಸಿಂಗಿಂಗು ಮತ್ತು ಡ್ರಾಮಾ ಇರುತ್ತೆ. ನೆಕ್ಸ್ಟ್ ಲಾಸ್ಟ್ಲಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್. ಪ್ರೈಸ್ ಡಿಸ್ಟ್ರಿಬ್ಯೂಷನಲ್ಲಿ ಸೊ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು, ಥರ್ಡ್ ಪ್ರೈಸು. ಸೊ ನೆಕ್ಸ್ಟು ಈ ಆ್ಯನ್ಯುವಲ್ ಡೇ ಸ್ಟಾರ್ಟ್ ಆಗಿನ ಪ್ರೀ ಪ್ಲಾನಿಂಗ್ ಏನೇನು ಮಾಡಬೇಕಾಗುತ್ತೆ ಅಂತ ನೋಡೋದಾದರೆ, ಸೊ ಅಲ್ಲಿ ವೆನ್ಯೂ ಬುಕ್ಕಿಂಗು, ಸೊ ಜಾಗ ಇಲ್ಲಿ, ಸೊ ಈವೆಂಟಲ್ಲಿ ನಡೆಯುತ್ತೆ ಅದನ್ನು ನೋಡ್ಕೋಬೇಕು, ಮತ್ತು ಶಾಪಿಂಗ್ ಏನಾದರೂ ಈ ಮಾಡೋದಿದ್ದರೆ ಈವೆಂಟಿಗೆ ಅದನ್ನು ಮಾಡಬೇಕು, ಮತ್ತು ಗೆಸ್ಟ್ನ ಇನ್ವೈಟ್ ಮಾಡಬೇಕು. ಇದೆಲ್ಲ ಪ್ಲಾನಿಂಗು. ಇದು ನನ್ನ ತಲೆಯಲ್ಲಿರೋ ಯೋಚನೆಗಳನ್ನ ನಾನು ನೀಟಾಗಿ ಇಲ್ಲಿ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಷ್ಟೇ. ಇದನ್ನು ಸ್ವಲ್ಪ ಕಲರ್ಫುಲ್ಲಾಗಿ ಮಾಡ್ಬೋದು, ಅದು ಹೆಂಗೆ ಅಂತ ಬರೋಬರೋ ಸೆಷನ್ಸಲ್ಲೆಲ್ಲ ನೀಟಾಗಿ ನೋಡ್ತಾ ಹೋಗೋಣ. ಸೊ ಇದು ಜಸ್ಟ್ ಒಂದು ಸಿಂಪಲ್ ಮೈಂಡ್ ಮ್ಯಾಪು. ಸೊ ಈಗ ಮೈಂಡ್ ಮ್ಯಾಪ್ ಜೊತೆಗೆ ನಾನು ಇಲ್ಲಿ ಇಲ್ಲಿರೋ ಟೆಕ್ನಿಕ್ಸ್ ಏನಿದೆಲ್ಲ ಇದನ್ನು ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಒಂದಾಗಿ ನೋಡ್ತಾ ಹೋಗೋಣ ಬನ್ನಿ. ಫಸ್ಟ್ ಇಲ್ಲಿ ಬಂದು ಇಲ್ಲಿ ನೋಡ್ಬೋದು ಸಿ ಜಸ್ಟು ಜಂಪ್ಸ್ ಬ್ಯಾಕ್ ಇಂದ ಸೊ ಸೆಲೆಕ್ಟೆಡ್ ಸೆಲೆಕ್ಟ್ ಚೈನ್ ಅಂತ ಬರುತ್ತೆ. ಸೊ ನಾನು ಎಲ್ಲೆಲ್ಲಿ ನೋಟ್ಸ್ನ ಸೆಲೆಕ್ಟ್ ಮಾಡಿರ್ತೀನಲ್ವ ಜಸ್ಟು ಅದು ಕ್ಲಿಕ್ ಆಗ್ತಾ ಹೋಗುತ್ತೆ. ನಾನು ರೀಸೆಂಟಾಗಿ ಎಲ್ಲೆಲ್ಲಿ ಕ್ಲಿಕ್ ಮಾಡಿದ್ದೆ ಒಂದು ಸ್ಟೆಪ್ ಹಿಂದೆ ಅದು ಹೋಗ್ತಾ ಹೋಗುತ್ತೆ. ಇದು ಫಾರ್ವರ್ಡ್, ಇದು ಬ್ಯಾಕ್ವರ್ಡ್, ಇದು ಫಾರ್ವರ್ಡ್, ಇದು ಬ್ಯಾಕ್ವರ್ಡ್. ಇದು ನಮ್ಮ ಫ್ರೀ ಪ್ಲೇನ್ ವರ್ಷನ್ ಯಾವುದು ಅಂತ ಇದು ತೋರಿಸುತ್ತೆ ಅಷ್ಟೇ. ಸದ್ಯಕ್ಕೆ ನಾವು ಬಳಸ್ತಾ ಇರೋದು 1.8.0, ಅದು ಬಿಟ್ಟು ಬೇರೆ ಇನ್ನೂ ಹೈಯರ್ ವರ್ಷನ್ಸು ಅದು ಅಪ್ಗ್ರೇಡ್ ಅಪ್ಡೇಷನ್ಸ್ ಬರ್ತಾ ಇರುತ್ತೆ ಅಷ್ಟೇ. ಸೊ ನೆಕ್ಸ್ಟ್ ಇದು ಬಂದು ನಾನು ಎಷ್ಟು ಟ್ಯಾಬ್ಸ್ ಓಪನ್ ಮಾಡಿದ್ದೀನಿ, ಎಷ್ಟು ಮೈಂಡ್ ಮ್ಯಾಪ್ಸ್ ಓಪನ್ ಮಾಡಿದ್ದೀನಿ ಅಂತ ಶಿಫ್ಟ್ ಆಗ್ತಾ ಇದೆ ಅಷ್ಟೇ ನೋಡಿ. ಇದು ಫಾರ್ವರ್ಡ್, ಇದು ಬ್ಯಾಕ್ವರ್ಡ್ ಅಷ್ಟೇ. ಸೊ ನೆಕ್ಸ್ಟ್ ಇದು ಬಂದು ಝೂಮು. ಸೊ ಎಷ್ಟು ಬೇಕಾದರೂ ನೀವು ಝೂಮ್ ಮಾಡ್ಕೋಬೋದು. 75%, 50%, 50% ಇಟ್ಕೊತೀರಾ ಮಾಡ್ಕೋಬೋದು, ಚಿಕ್ಕದಾಗುತ್ತೆ. 75% ಮಾಡ್ಕೊತೀರಾ ಮಾಡ್ಕೋಬೋದು, ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಝೂಮ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಬಂದು ಇದು ಎಡಿಟಿಂಗ್ ಅಥವಾ ವ್ಯೂವಿಂಗ್. ಈಗ ಸದ್ಯಕ್ಕಂತೂ ಎಡಿಟ್ ಮೋಡಲ್ಲಿದೆ ಇದು. ವ್ಯೂವಿಂಗ್ ಮೋಡ್ ಬೇಕಂದರೆ ಸೊ ಎಡಿಟ್ ಆಪ್ಷನ್ಸ್ ಎಲ್ಲ ಹೋಗ್ಬಿಡುತ್ತೆ, ಇದು ಆಪ್ಷನ್. ನೆಕ್ಸ್ಟ್ ಇದು
ಓಪನ್ ಸೇವ್ಡ್ ಕಾಪಿ. ಸೊ ಪ್ರತಿಯೊಂದು ಮೈಂಡ್ ಮ್ಯಾಪ್ನ ನಾವು ಸೇವ್ ಮಾಡಬೇಕಂದ್ರೆ ಡಾಟ್ ಎಮ್ ಎಮ್ ಫೈಲ್ ಆಗಿ ಸೇವ್ ಮಾಡಬೇಕು ಏನೇ ಇದ್ರು. ಸೊ ಡಾಟ್ ಎಮ್ ಎಮ್ ಆಗಿ ಸೇವ್ ಮಾಡಿದರೆ ಮಾತ್ರ ಈ ಫ್ರೀ ಪ್ಲಾನಲ್ಲಿ ಓಪನ್ ಆಗುತ್ತೆ, ಇಲ್ಲಾಂದರೆ ಓಪನ್ ಆಗಲ್ಲ. ನೀವು ಇದನ್ನು ಲೋಡ್ ಮಾಡಬೇಕಂದ್ರೆ ಈ ಥರ ಮಾಡ್ಬೋದು, ಅಥವಾ ನೀವು ಫೈಲ್ ಮೆನುವಿಂದನೂ ಮೆನು ಬಾರಿಂದನೂ ತೊಗೋಬೋದು. ಇದು ಹೊಸ ಮ್ಯಾಪ್, ಹೊಸ ಮ್ಯಾಪ್ ಓಪನ್ ಮಾಡಬೇಕಂದ್ರೆ ಈ ಥರ ಓಪನ್ ಮಾಡಿದರೆ ಈ ಥರ ಕ್ರಿಯೇಟ್ ಆಗುತ್ತೆ, ನೀವು ಬೇಡಂದರೆ ಕ್ಲೋಸ್ ಮಾಡ್ತೀನಿ ನಾನು ಅಂತ ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದಿದ್ದು ಸೇವ್ ಮಾಡಬೇಕು, ಇದನ್ನು ಸೇವ್ ಮಾಡಬೇಕು. ಇದು ಸೇವ್ ಆ್ಯಸ್, ಸೇವ್ ಆ್ಯಸ್ ಅಂತ ಕೊಟ್ಟಾಗ ಸೊ ಡಾಟ್ ಎಮ್ ಎಮ್ ಆ್ಯನ್ಯುವಲ್ ಡೇ ಅಂತ ಕೊಡ್ತೀನಿ, ಡಾಟ್ ಎಮ್ ಎಮ್ ಫೈಲ್ ಅಂತ ಸೇವ್ ಮಾಡಿ ಸೇವ್ ಮಾಡಿದರೆ ಬರುತ್ತೆ. ಸೊ ನೆಕ್ಸ್ಟ್ ಬಂದಿದ್ದು ಏನಾದರೂ ನೀವು ಈ ಮೈಂಡ್ ಮ್ಯಾಪ್ನ ನೀವು ಪ್ರಿಂಟ್ ತೊಗೋಬೇಕಂದ್ರೂ ತೊಗೋಬೋದು. ನೀವು ಪ್ರಿಂಟ್ ತೊಗೊಂಡು ನೀವು ಗೋಡೆ ಮೇಲೆ ಅಂಟಿಸ್ತೀರಾ, ಅದನ್ನು ಬೇರೆಯವರೆಲ್ಲರಿಗೂ ಒಂದು ಟಾಸ್ಕ್ನ ಸೆಂಡ್ ಮಾಡೋ ಥರ. ಇದನ್ನು ನೋಡಿದರೆ ಸೆಲ್ಫ್ ಎಕ್ಸ್ಪ್ಲನೇಟ್ರಿ, ಅದರ ಸೆಲ್ಫ್ ಎಕ್ಸ್ಪ್ಲನೇಟ್ರಿ ಅಲ್ವಾ ಇದನ್ನೆಲ್ಲ. ಸೊ ಹಾಗಾಗಿ ಪ್ರಿಂಟ್ ಬೇಕಾದರೆ ತೊಗೋಬೋದು. ನೆಕ್ಸ್ಟ್ ಇದನ್ನು, ಸೊ ಇದನ್ನು ಬೇಕಂದರೆ ಇದನ್ನು ಕ್ಲೋಸ್ ಮಾಡಬೇಕಂದ್ರೆ, ಸೊ ಇದನ್ನು ಕ್ಲೋಸ್ ಮಾಡಲಿಕ್ಕೆ ಇದು ಆಪ್ಷನ್ನು. ಇಲ್ಲೂ ಮಾಡ್ಬೋದು ಅಥವಾ ಡೈರೆಕ್ಟಾಗಿ ಇಲ್ಲಿ ಹೋಗಿ ಕ್ಲೋಸು ಮಾಡ್ಬೋದು. ನೆಕ್ಸ್ಟ್ ಇದು ಅಂಡು ರೀಡು, ಏನಾದರೂ ಒಂದು ಮಿಸ್ಟೇಕ್ ಮಾಡಿರ್ತೀರ, ಒಂದು ಸ್ಟೆಪ್ ಹಿಂದೆ ಹೋಗಬೇಕಂದ್ರೆ ಸೊ ಬೇಕಂದರೆ ಅಂಡು ಮಾಡ್ಬೋದು. ನೆಕ್ಸ್ಟ್ ಇದು ಬಂದು ನೀವು ಲಿಬ್ರೆ ಆಫೀಸ್ ರೈಟರು, ಇಂಪ್ರೆಸ್ಸು ಅಥವಾ ಕ್ಯಾಲ್ಸಿನಲ್ಲಿ ನಾವು ಇದನ್ನು ನೋಡಿದ್ವಿ. ಪ್ರತಿಯೊಂದು ಒಂದು ಡಾಕ್ಯುಮೆಂಟ್ ಇರ್ಬೋದು ಅಥವಾ ಒಂದು ಪ್ರೆಸೆಂಟೇಷನ್ ಇರ್ಬೋದು, ಅಲ್ಲಿ ನಾವು ಹೆಡ್ಡಿಂಗ್ಸ್ ಅಂತ ಕೊಡ್ತೀವಿ, ಹೆಡ್ಡಿಂಗ್ ಒನ್, ಹೆಡ್ಡಿಂಗ್ ಟು, ಹೆಡ್ಡಿಂಗ್ ತ್ರೀ, ಪ್ರಯಾರಿಟೈಸ್ ಮಾಡೋದು. ಸೊ ಅದೇ ರೀತಿ ನಾವಿಲ್ಲಿ ಯಾವ ನೋಟ್ಸ್ನ ಬೇಕಾದರೂ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಪಾಯಿಂಟ್ ಮಾಡಿದರೆ ಸಾಕು, ಸೆಲೆಕ್ಟ್ ಆಗಿಬಿಡುತ್ತೆ ಅಷ್ಟೇ. ಅದು ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೋಬೇಕು, ಕಂಟ್ರೋಲ್ ಇಟ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡ್ರೆ ಆಗುತ್ತೆ. ಸೊ ಬೇಡ ಅಂದರೆ ಜಸ್ಟ್ ಪಾಯಿಂಟ್ ಮಾಡಿದರೆ ಸಾಕು, ಸೆಲೆಕ್ಟ್ ಆಗುತ್ತೆ. ಬಟ್ ಆ ಥರ ನೋಟ್ಸಿಗೆ ನಾವು ಪ್ರಯಾರಿಟಿ, ಹೆಡ್ಡಿಂಗ್ ಒನ್, ಹೆಡ್ಡಿಂಗ್ ಟು, ಹೆಡ್ಡಿಂಗ್ ತ್ರೀ, ಮೇನ್ ಟೈಟಲ್, ಸಬ್ ಟೈಟಲ್ ಅದೆಲ್ಲ ಕೊಡ್ತೀವಲ್ಲ, ಕೊಡ್ತಾ ಇದೀವಲ್ವಾ. ಲಿಬ್ರ ಆಫೀಸ್ ರೈಟರಲ್ಲಿ ನಾವು ಡೀಟೇಲಾಗಿ ನಾವು ಟೇಬಲ್ ಆಫ್ ಕಂಟೆಂಟ್ಸ್ ಅಂತ ನೋಡಿರ್ತೀವಿ. ಆ ಟೇಬಲ್ ಆಫ್ ಕಂಟೆಂಟ್ಸಲ್ಲಿ ಸೊ ಮೇನ್ ಹೆಡ್ಡಿಂಗು, ಸಬ್ ಹೆಡ್ಡಿಂಗು, ಮತ್ತು ಮೇನ್ ಟಾಪಿಕ್ಕು, ಸಬ್ ಟಾಪಿಕ್ಕು, ಹೆಡ್ಡಿಂಗ್ ಒನ್, ಹೆಡ್ಡಿಂಗ್ ಟು, ಹೆಡ್ಡಿಂಗ್ ತ್ರೀ, ಟೈಟಲ್ಲು, ಮೇನ್ ಟೈಟಲ್ಲು, ಅದರೆಲ್ಲ ನಾವು ಪ್ರಯಾರಿಟೈಸ್ ಮಾಡ್ತೀವಲ್ಲ, ಅದೇ ರೀತಿ ನಾವಿಲ್ಲಿ ಪ್ರತಿಯೊಂದು ನೋಟ್ಸ್ನ ಕೂಡ ಪ್ರಯಾರಿಟೈಸ್ ಮಾಡ್ಬೋದು. ಜಸ್ಟ್ ಈ ಥರ ಸೆಲೆಕ್ಟ್ ಮಾಡಿಕೊಂಡು ಬೇಕಂದರೆ ನೀವು ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಸೊ ನೆಕ್ಸ್ಟ್ ಇದು ಬಂದು ನಮ್ಮ ಟೆಕ್ಸ್ಟ್ ಸ್ಟೈಲ್ ಅಷ್ಟೇ ಚೇಂಜ್ ಮಾಡೋದು. ಈ ಸದ್ಯಕ್ಕೆ ಇವಾಗ ಸ್ಯಾನ್ಸರಫಲ್ಲಿದೆ, ನಾನು ಉಬುಂಟು ಬೇಕಾ, ಇದಿದೆ ನೋಡಿ, ಚೇಂಜ್ ಆಗ್ತಾ ಇದೆ ಅಲ್ವಾ. ಯಾವ್ದು ಬೇಕಾದ್ರೆ ಕೊಡ್ಬೋದು ಸ್ಯಾನ್ಸರಫ್, ನನಗೆ ಸ್ಯಾನ್ಸರಫ್ ಇಷ್ಟ ಅದಕ್ಕೆ ನಾನು ಸ್ಯಾನ್ಸರಫ್ ಕೊಟ್ಟಿದ್ದೀನಿ, ನಿಮಗೆ ಬೇಕಂದರೂ ಕೊಡ್ಬೋದು. ಇನ್ನೂ ಜಾಸ್ತಿ ಬೇಕಂದರೆ ಇದು ಬಂದು ಫಾಂಟ್ ಸೈಜ್, ಇದು 16 ಇದೆ, ಬೇಕಂದರೆ ನಾನು 18 ಕೊಡ್ತೀನಿ, ಕೊಡ್ಬೋದು, ಯಾವ್ದು ಬೇಕಾದರೂ ಕೊಡ್ಬೋದು. ನೆಕ್ಸ್ಟ್ ಇದು ಬೋಲ್ಡು, ಈಗ ಬೋಲ್ಡ್ ಆಗಲೇ ಇದೆ, ಇದನ್ನು ಬೋಲ್ಡ್ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಬೋಲ್ಡು ನೋಡಿ, ಬೋಲ್ಡ್ ಆಯಿತು, ಇಟ್ಯಾಲಿಕ್ಸು ಆಯಿತು ನೋಡಿ, ಬೋಲ್ಡ್ ಆಯಿತು, ಇಟ್ಯಾಲಿಕ್ಸ್ ಆಯಿತು. ಇದು ಸ್ಟ್ರೈಕ್ ತ್ರೂ ಕೂಡ ಮಾಡ್ತೀನಿ ನಾನು, ಬೇಕಂದರೆ ಸ್ಟ್ರೈಕ್ ತ್ರೂ ಬೇಡಂದರೆ ಮಾಡ್ತೀನಿ. ಇದಕ್ಕಿಂತ ಇನ್ನೂ ಜಾಸ್ತಿ ಆಪ್ಷನ್ಸ್ ಬೇಕಂದರೆ ಈ ನೋಡಿಗೆ ಹೋಗಿ ಆ ನೋಡ್ ಮೇಲೆ ಜಸ್ಟು ಆಲ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿ. ಆಲ್ಟ್ ಎಂಟರ್ ಅಂತ ಪ್ರೆಸ್ ಮಾಡಿದರೆ ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ, ಇನ್ನೂ ಅಂಡರ್ಲೈನ್ ಎಲ್ಲ ಬರುತ್ತೆ ನೋಡಿ, ಇಷ್ಟೆಲ್ಲ ಆಪ್ಷನ್ಸ್ ಬರುತ್ತೆ. ಇದು ಬಿಟ್ಟು ಇಲ್ಲಿ ಫಾರ್ಮೆಟಿಂಗ್ ಹೋದರೆ ಸೊ ನೀವು ಟೆಕ್ಸ್ಟ್ ಕಲರ್ ಎಲ್ಲ ಚೇಂಜ್ ಮಾಡ್ಬೋದು ನೋಡಿ, ಟೆಕ್ಸ್ಟ್ ಕಲರ್ ಚೇಂಜ್ ಮಾಡ್ಬೋದು. ಇದನ್ನೆಲ್ಲ ನೀವು ಒಂದ್ಸಲ ಟ್ರೈ ಮಾಡ್ಕೊಳ್ಳಿ. ನಾನು ಇದನ್ನ, ನಾನಿಲ್ಲಿ ಕಲರಿಂಗ್ ಬಗ್ಗೆ, ಇದ್ರ ಬಗ್ಗೆ ನಾನೆಲ್ಲ ಜಾಸ್ತಿ ತಲೆ ಕೆಡಿಸ್ಕೊಳಲ್ಲ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ನೀವು ಟ್ರೈ ಮಾಡಿ. ಸೊ ಅಲೈನ್ ಲೆಫ್ಟು ಬೇಕಂದರೆ, ಅಲೈನ್ ಸೆಂಟ್ರು, ಇದನ್ನು ಬೇಕಾದರೆ ಮಾಡ್ಬೋದು. ಇದನ್ನೆಲ್ಲ ನಾವು ಲಿಬ್ರೆ ಆಫೀಸ್ ರೈಟರ್ ಮಾಡಬೇಕಂದ್ರೆ ಕ್ಲೀನಾಗಿ ಡೆಪ್ತಾಗಿ ಹೇಳ್ಕೊಟ್ಟಿದ್ದೀವಿ. ಸೊ ದಯವಿಟ್ಟು ಆ ವೀಡಿಯೋಸ್ನ ಕೂಡ ದಯವಿಟ್ಟು ಒಂದ್ಸಲ ಹೋಗಿ ನೋಡಿ. ಸೊ ಇಲ್ಲಿ ಸಿದಾಯಿತು. ಸೊ ನೆಕ್ಸ್ಟ್ ಇಲ್ಲಿ ಬರ್ತೀನಿ ನಾನು. ಇದು ಲೆಫ್ಟ್ ಅಲೈನ್, ಸೆಂಟ್ರ್ ಅಲೈನ್ ಅಲ್ಲೇ ಇತ್ತು. ಸೊ ಇಲ್ಲಿ ಇತ್ತಲ್ವಾ ನೋಡಿ, ಆಪ್ಷನ್ ಇತ್ತು ಇಲ್ಲಿ ಲೆಫ್ಟು ಅಲೈನ್. ಜಸ್ಟ್ ಏನು ಗೊತ್ತಾ, ಒಂದು ಟೆಕ್ಸ್ಟ್ನ ಬರೆದಿರ್ತೀವಿ, ಆ ಟೆಕ್ಸ್ಟ್ ಚೆನ್ನಾಗಿ ಕಾಣಿಸ್ಲಿಕ್ಕೆ, ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ಲಿಕ್ಕೆ ಇವೆಲ್ಲ ಸ್ವಲ್ಪ ಫಾರ್ಮ್ಯಾಟಿಂಗ್ ಅಷ್ಟೇ, ಟೆಕ್ಸ್ಟ್ ಫಾರ್ಮ್ಯಾಟಿಂಗ್. ನೆಕ್ಸ್ಟ್ ಬಂದು ಇದು ಒಂದು ಇಂಪಾರ್ಟೆಂಟು. ಸೊ ಯಾವ ನೋಡ್ನ ಸೆಲೆಕ್ಟ್ ಮಾಡಿರ್ತೀವಿ, ಇದೊಂದು ಆಪ್ಷನ್ ತೋರಿಸ್ತೀನಿ ನಾನು ನಿಮಗೆ. ಇವಾಗೊಂದು ಇದನ್ನು ಕ್ಲೌಡ್ ಅಂತ ಹೇಳ್ತಾರೆ. ಈಗ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನೋಡಿ, ಇದನ್ನು ಕ್ಲೌಡ್ ಅಂತ ಹೇಳ್ತಾರೆ. ಸೆಲೆಕ್ಟ್ ಮಾಡಿದರೆ ಗ್ರೂಪ್ ಆಗುತ್ತೆ, ಎಷ್ಟು ಬೇಕಾದರೆ ಗ್ರೂಪ್ ಮಾಡ್ಬೋದು. ಈಗ ಇದನ್ನು ಕ್ಲಿಕ್ ಮಾಡ್ತೀನಿ, ಮತ್ತು ಇದನ್ನು ನಾವೆಷ್ಟು ಬೇಕಾದರೆ ಗ್ರೂಪಿಂಗ್ ಮಾಡ್ಬೋದು, ನಮ್ಮ ಇಷ್ಟ ಬಂದಿದ್ದ ಥರ ಗ್ರೂಪ್ ಮಾಡ್ಬೋದು. ಯಾವ ನೋಡಿಂದ ಸೆಲೆಕ್ಟ್ ಮಾಡಿರ್ತೀವಲ್ಲ ಆ ನೋಡಿಂದ ಒಂದು ಗ್ರೂಪ್ ಸೆಲೆಕ್ಟ್ ಆಗುತ್ತೆ, ಒಂದು ಗ್ರೂಪಿಂಗ್ ಅಂತ ಮಾಡೋದಕ್ಕೆ ಸಹಾಯ ಆಗುತ್ತೆ. ಇದು ಒಂದು ಗ್ರೂಪಿಂಗ್ ಮಾಡ್ತೀನಿ ಅಂದರೆ ಆ ಗ್ರೂಪಿಗೆ ಸಂಬಂಧಪಟ್ಟಿದ್ದು. ಈ ಗ್ರೂಪಿಗೆ ನಾವು ಕಲರಿಂಗ್ ಚೇಂಜ್ ಮಾಡಬೇಕು ಅಂದರೆ, ಬೇಕಂದರೆ ಇಲ್ಲಿ ಕ್ಲಿಕ್ ಮಾಡ್ಬೋದು. ಯಾವ ನೋಡಿಂದ ಸೆಲೆಕ್ಟ್ ಮಾಡಿರ್ತೀವಲ್ಲ ಅದರಿಂದ ನೆಕ್ಸ್ಟ್ ಯಾವ ಬ್ರಾಂಚಸ್ ಓಪನ್ ಆಗಿರುತ್ತೆ ಅದೆಲ್ಲ ಒಂದು ಗ್ರೂಪ್ ಫಾರ್ಮ್ ಆಗುತ್ತೆ. ಈ ಗ್ರೂಪಿಗೆ ಒಂದು ಕಲರಿಂಗ್ ಬೇಕಾ ಕೊಡಬೇಕಾ, ಸೊ ಕೊಡ್ಬೋದು, ಏನು ತೊಂದರೆ ಇಲ್ಲ. ಈ ಥರ ಒಂದು ಗ್ರೀನ್ ಕೊಡ್ತೀನಿ, ಲೈಟ್ ಶೇಡು, ಯಾವ್ದು ಬೇಕಾದ್ರೆ ಕೊಡ್ಬೋದು. ಸರಿ, ನೀವು ಬೇಕಂದರೆ ಈ ಗ್ರೂಪ್ನ ತೆಗಿಬೇಕು ಅಂದರೆ ಮತ್ತೆ ಇಲ್ಲಿ ಹೋಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ತೆಗಿಬೋದು. ಮತ್ತು ಈ ಕಲರ್ನ ಚೇಂಜ್ ಮಾಡಬೇಕು ಅಂದರೆ ಮತ್ತೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ತೀನಿ, ಯೂಸರ್ಸ್ ಡಿಫಾಲ್ಟ್ ಅಂತ ಕೊಡ್ತೀನಿ ನಾನು. ಮತ್ತೆ ಹೋಯ್ತು, ಕಲರಿಂಗ್ ಎಲ್ಲ ಹೋಯ್ತು ಡಿಫಾಲ್ಟ್ ಆಗಿ. ಮತ್ತೆ ಗ್ರೂಪ್ನ ನಾನು ತೆಗಿತೀನಿ, ಬೇಕಂದರೆ ಎಸ್ ಅದು ಗ್ರೂಪ್ ಹಂಗೆ ಇರಲಿ. ಸೊ ನೆಕ್ಸ್ಟ್ ಬಂದು ಇದು ಪ್ಲಸ್ಸು, ಇದು ಮೈನಸ್ ಬಂದು
ಜಸ್ಟ್ ಒನ್ ಸ್ಟೆಪ್ ಹಿಂದೆ ಹೋಗುತ್ತೆ ಅಷ್ಟೇ. ಇವಾಗ ನೋಡಿ, ಇಲ್ಲಿಂದ ನೆಕ್ಸ್ಟ್ ಒಂದು ನೋಡ್ ಇದೆ, ಒನ್ ಸ್ಟೆಪ್ ಜಸ್ಟ್ ಓಪನ್ ಆಗುತ್ತೆ, ಒನ್ ಸ್ಟೆಪ್ ಓಪನ್ ಆಗುತ್ತೆ. ಮತ್ತು ಈ ನೋಡಿಂದ ಮತ್ತೆ ಜಸ್ಟ್ ಇನ್ನು ಒಂದು ಸ್ಟೆಪ್ ಓಪನ್ ಆಗುತ್ತೆ ಅಷ್ಟೇ, ಆ ಥರ. ಈಗ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ ಅಷ್ಟೇ, ಒಂದು ಸ್ಟೆಪ್ ನೆಕ್ಸ್ಟ್ ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ. ಇವಾಗ ಇಲ್ಲಿ ಅಲ್ಲಲ್ಲ, ಮತ್ತೆ ಇಲ್ಲಿ ಬರ್ತೀನಿ, ಒಂದು ಸ್ಟೆಪ್ ಹಿಂದೆ ಹೋಗುತ್ತೆ ಈ ಥರ. ಸೊ ನೆಕ್ಸ್ಟ್ ಇವಾಗ ಇದು ಬಂದು ಫುಲ್ ಓಪನ್ ಆಗುತ್ತೆ. ಇವಾಗ ನಾನು ಕ್ಲಿಕ್ ಮಾಡ್ತೀನಿ ನೋಡಿ, ಫುಲ್ ಕಂಪ್ಲೀಟ್ ಓಪನ್ ಆಗುತ್ತೆ. ಕಂಪ್ಲೀಟ್ ಮೇನ್ ನೋಡಿಂದ ಪೇರೆಂಟ್ ನೋಡು, ನೆಕ್ಸ್ಟ್ ಸಬ್ ಸಿಬ್ಲಿಂಗ್ ನೋಡು, ಚೈಲ್ಡ್ ನೋಡು, ಮತ್ತೆ ಗ್ರ್ಯಾಂಡ್ ಚಿಲ್ಡ್ರನ್ ನೋಡು, ಎಲ್ಲ ನೋಡು, ಕ್ಲೀನಾಗಿ ಎಲ್ಲ ಸ್ಪ್ರೆಡ್ ಆಗುತ್ತೆ ನೋಡಿ. ಇಷ್ಟೆಲ್ಲ ನಮ್ಮ ಮೈಂಡ್ ಮ್ಯಾಪಲ್ಲಿ ಎಷ್ಟು ಬ್ರಾಂಚಸ್ ಇದೆಯಲ್ಲ, ಕಂಪ್ಲೀಟ್ ಎಲ್ಲ ಸ್ಪ್ರೆಡ್ ಆಗಿಬಿಡುತ್ತೆ. ಯಾವ ನೋಡಿಂದ ಓಪನ್ ಮಾಡಿರ್ತೀರ ಆ ನೋಡಿಂದ ನೆಕ್ಸ್ಟ್ ಯಾವುದಾದ್ರು ಅಟ್ಯಾಚ್ ಆಗಿರುತ್ತಲ್ಲ, ನಾನು ಇಲ್ಲಿ ಸೆಂಟರ್ ನೋಡಿಂದ ಓಪನ್ ಮಾಡಿದೆ, ಇರೋ ಸೊ ಇರೋ ಬರೋದೆಲ್ಲ ಓಪನ್ ಆಯ್ತು. ಅದು ನೆಕ್ಸ್ಟು ಇದನ್ನು ಮೈನಸ್ ಮಾಡಿದರೆ ಇದನ್ನು ಕ್ಲೋಸ್ ಆಗುತ್ತೆ ಅಷ್ಟೇ. ಮತ್ತು ನಾನು ಓಪನ್ ಮಾಡಿನೇ ಇಡ್ತೀನಿ. ಸೊ ಇದು ಇವೆಲ್ಲ ಸ್ವಲ್ಪ ನಾನು ಇವಾಗ ಮೆನು ಬಾರ್ ಎಕ್ಸ್ಪ್ಲೇನ್ ಮಾಡ್ತೀನಲ್ಲ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ನೋಡ್ತಾ ಹೋಗೋಣ ಬನ್ನಿ. ಸೊ ಮೆನು ಬಾರಲ್ಲಿ ಇಲ್ಲಿ ಫೈಲ್ ಆಪ್ಷನ್ನು, ಸೊ ಫೈಲ್ ಆಪ್ಷನ್ ನ್ಯೂ ಮ್ಯಾಪ್ ಆಗಿದೆ. ನಾನು ಹೇಳಿದೆ ನಿಮಗೆ ಹೊಸ ಮ್ಯಾಪ್ನ ಓಪನ್ ಮಾಡಬೇಕಂದ್ರೆ ಇಲ್ಲೂ ಮಾಡ್ಬೋದು ಅಥವಾ ಇಲ್ಲಿ ಹೋಗಿನೂ ಮಾಡ್ಬೋದು. ಸೊ ಕಂಟ್ರೋಲ್ ಎನ್ ಅಂತ ಕೊಟ್ಟರೆ ಶಾರ್ಟ್ಕಟ್ ಇದೆ, ಶಾರ್ಟ್ಕಟ್ಗಳು ನೀವು ಬಳಸ್ಕೋಬೋದು. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಸೇವ್ಡ್ ಮ್ಯಾಪು, ಸೇವ್ ಆ್ಯಸ್ ಅಂತ ಕೊಟ್ಟಲ್ಲ, ಸೊ ಫೈಲ್ನ ಯಾವತ್ತು .mm ಫೈಲ್ ಆಗಿ ಸೇವ್ ಮಾಡಿ, ಇಲ್ಲಾಂದರೆ ಈ ಫ್ರೀ ಪ್ಲಾನಲ್ಲಿ ಆ ಫೈಲು ಓಪನ್ ಆಗಲ್ಲ. ಇದು ಒಂದು ನಿಮ್ಮ ಗಮನದಲ್ಲಿ ಇರಲಿ. ನೆಕ್ಸ್ಟ್ ಓಪನ್ ಸೇವ್ಡ್ ಮ್ಯಾಪ್ ಅಂದರೆ ನಾನಾಗಲೇ ಹೇಳಿದೆ ನಿಮಗೆ, ಇಲ್ಲಿ ಆಪ್ಷನ್ ಇದೆ, ಇದ್ರ ಶಾರ್ಟ್ಕಟ್ಟು, ಅದ್ರ ಆಪ್ಷನ್ ಇಲ್ಲಿ ಫೈನಲ್ಲಿ ಬರುತ್ತೆ. ನಾನು ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇದೆ, ಬಟ್ ನಾನು ಬೇಸಿಕ್ ಲೆವೆಲಲ್ಲಿ ನಮಗೆ ಎಷ್ಟು ಅವಶ್ಯಕತೆ ಇದೆ ಅಲ್ವಾ ಮಕ್ಕಳಿಗೆ ಮತ್ತು ಶಿಕ್ಷಕರಿಗೆ, ಅಷ್ಟು ಮಾತ್ರ ನಾನು ನಿಮಗೆ ಹೇಳ್ತೇನೆ ಅಷ್ಟೇ. ಸೊ ಎಕ್ಸ್ಪೋರ್ಟ್ ಮ್ಯಾಪ್ ಅಂದರೆ ಇದೊಂದು ಮೈಂಡ್ ಮ್ಯಾಪ್ನ ನಾವು ಬೇಕಂದರೆ ಈ ODT ಅಂದರೆ ಲಿಬ್ರೆ ಆಫೀಸ್ ರೈಟರ್ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಬೋದು, ಅಥವಾ JPEG ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಬೋದು, ಅಥವಾ ನಾವು PNG ಫಾರ್ಮೆಟಿಗೂ ಕನ್ವರ್ಟ್ ಮಾಡ್ಬೋದು, PDFಗೂ ಕನ್ವರ್ಟ್ ಮಾಡ್ಬೋದು, ನಿಮಗೆ ಇಷ್ಟ ಬಂದಿದ್ದ ಫಾರ್ಮೆಟಿಗೆ ಕನ್ವರ್ಟ್ ಮಾಡ್ಕೋಬೋದು ಎಮರ್ಜೆನ್ಸಿ ಬೇಕಂದರೆ. ಸೊ ಅದನ್ನು ನೀವು ಬೇಕಂದರೆ ಒಂದು ಸಲ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಪ್ರಿಂಟ್ ಪ್ರಿವ್ಯೂ, ಅದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಕ್ಲೋಸ್ ಮ್ಯಾಪು, ಇದನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದಲ್ವಾ, ಇಲ್ಲಿ ಆಪ್ಷನ್ ಇದೆ, ಇಲ್ಲಿ ಆಪ್ಷನ್ ಇದೆ ಇದನ್ನು. ಸೊ ನೆಕ್ಸ್ಟ್ ಬಂದು ಇಲ್ಲಿ ಲಾಸ್ಟ್ ಕ್ವಿಟ್ ಫ್ರೀ ಪ್ಲಾನ್ ಅಂದರೆ ಇಲ್ಲ, ಬಟ್ ದಯವಿಟ್ಟು ಯಾವುದೇ ಫ್ರೀ ಪ್ಲಾನಲ್ಲಿ ನೀವು ಮೈಂಡ್ ಮ್ಯಾಪ್ ಮಾಡಿರ್ತೀರಲ್ವ, ಮಿಸ್ ಮಾಡಿದ್ರೆ ದಯವಿಟ್ಟು ಸೇವ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇಲ್ಲಾಂದರೆ ನೀವು ಕಷ್ಟಪಟ್ಟು ಎಷ್ಟು ಚೆನ್ನಾಗಿ ಮಾಡಿರ್ತೀರಾ, ಬಟ್ ದಯವಿಟ್ಟು ಆ ಫೈಲೆಲ್ಲ ಹೋಗ್ಬಿಡುತ್ತೆ. ಸೊ ಹಾಗಾಗಿ ದಯವಿಟ್ಟು ಸೇವ್ ಮಾಡೋದನ್ನ ಮಾತ್ರ, ಅವಾಗವಾಗ ಯಾವಾಗ ಚೇಂಜಸ್ ಮಾಡ್ತಾ ಇರ್ತೀರಾ ಕಂಟ್ರೋಲ್ ಎಸ್ ಅಂತ ಕೊಟ್ಟು ಸೇವ್ ಮಾಡ್ತಾ ಇರಿ. ಸೊ ನೆಕ್ಸ್ಟ್ ಎಡಿಟ್ ಸೆಕ್ಷನ್ಗೆ ಹೋಗೋಣ. ನಾನಾಗಲೇ ನೋಡ್ ಅಂತ ತೋರಿಸ್ತೀನಿ, ಇಲ್ಲಿ ನೋಡ್ ಅಂತ ಬರ್ತೀನಿ. ಸೊ ನೋಡಿ, ಇಲ್ಲಿ ನೋಡಿ, ಆಗಲೇ ಹೇಳಿದೆ ಇನ್ಸರ್ಟು, ನಮಗೆ ಜಸ್ಟ್ ಒಂದು 4 ಕೀಸ್ ಇದ್ರೆ ಸಾಕು ಇನ್ಸರ್ಟು. ಸೊ ಇಲ್ಲಿ ಚೈಲ್ಡ್ ನೋಡ್ ಯಾವ ನೋಡಿಂದ ನಾನು ಒಂದು ಕೊಡ್ತೀನಿ. ಫಾರ್ ಎಕ್ಸಾಂಪಲ್ ಇಲ್ಲಿದ್ದೀನಿ ನಾನು, ಇಲ್ಲಿಂದ ನಾನು ಇನ್ಸರ್ಟ್ ಕೊಟ್ಟೆ ಅಂದರೆ, ಇಲ್ಲಿಂದ ನಾನು ಇನ್ಸರ್ಟ್ ಅಂತ, ತುಂಬ ಫಾಸ್ಟಾಗಿ ಮೂವ್ ಆಗುತ್ತೆ ಇದು. ಸೊ ಚೈಲ್ಡ್ ನೋಡ್ ಇಲ್ಲಿಂದ ನಾನು ಇನ್ಸರ್ಟ್ ಅಂತ ಕೊಟ್ಟೆ ಅಂದರೆ, ಒಂದು ಇನ್ಸರ್ಟ್ ಬಟನ್, ಇವೆಲ್ಲ ಲಾಸ್ಟಲ್ಲಿ ಇರೋದು ನೀವೇನು ನೋಡ್ತಾ ಇದಾರಲ್ವ, ಇದನ್ನೆಲ್ಲ ಶಾರ್ಟ್ಕಟ್ ಕೀಸ್ ಇರ್ತಾರೆ, ಇನ್ಸರ್ಟು, ಎಂಟರು, ಶಿಫ್ಟ್ ಎಂಟರು, ಶಿಫ್ಟ್ ಇನ್ಸರ್ಟು. ಸೊ ಇದರಲ್ಲ ಇದನ್ನೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಂಟರ್ ಇನ್ಸರ್ಟ್ ಕೀ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಎಂಟರ್ ಕೀ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಶಿಫ್ಟ್ ಎಂಟ್ರು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಂದರೆ ಒಂದು ನೋಡ್ ಇಲ್ಲಿಂದ ಒಂದು ಸಿಬ್ಲಿಂಗ್ ನೋಡ್ ಕ್ರಿಯೇಟ್ ಆಗುತ್ತೆ. ನೀವು ಇದನ್ನು ಒಂದೊಂದಾಗಿ ನಿಧಾನಕ್ಕೆ, ಬೇಕಂದರೆ ವೀಡಿಯೋನ ಪಾಸ್ ಮಾಡಿ ಒಂದ್ಸಲ ನಿಧಾನಕ್ಕೆ, ಇದು ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕನ್ಫ್ಯೂಸಿಂಗ್ ಅನಿಸ್ಬೋದು, ಬಟ್ ನಿಧಾನಕ್ಕೆ ಆರೋ ಕೀಸ್ನ ಯಾವಾಗ ಬಳಸ್ತಿರಲ್ವ ಅವಾಗ ನಿಮಗೆ ಒಂದೆರಡು ಮೈಂಡ್ ಮ್ಯಾಪ್ ನೀವೇ ಮಾಡಿದ್ರಂದರೆ ಪ್ರಾಕ್ಟೀಸ್ ಆಗಿಬಿಡುತ್ತೆ. ಸೊ ನೆಕ್ಸ್ಟು ಇದು ಲಾಸ್ಟ್ ಸಮ್ಮರಿ ನೋಡಿ ಏನಂತ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ಸಮ್ಮರಿ ನೋಡಿ ಅಂದರೆ ಏನು ಅಂತ, ಇಲ್ಲಿ ಕೆಳಗಡೆ ನೋಡ್ತಿರಲ್ವ, ಇಲ್ಲಿ ನೋಡ್ಬೋದು. ಇಲ್ಲೊಂದು ಸಮ್ಮರಿ ನೋಡಿದೆ, ನಮ್ಮ ಬುಕ್ಕಲ್ಲಿ ನಾವು ಮಾಡ್ತಿದ್ವಲ್ಲ, ಕಂಟ್ರೋಲ್ ಸೆಟ್ ಅಂತ ಕೊಡ್ತೀನಿ ನಾನು. ಇವಾಗ ನಾನು ಇದನ್ನು ಡಿಲೀಟ್ ಮಾಡ್ತೀನಿ. ಸೊ ಈಗ ನಾನು ಇದು ಮೂರನ್ನ ಸೆಲೆಕ್ಟ್ ಮಾಡ್ತೀನಿ, ಕಂಟ್ರೋಲ್ ಇಟ್ಕೊಂಡು ಎಲ್ಲ ಸೆಲೆಕ್ಟ್ ಮಾಡ್ತೀನಿ. ಸೊ ಈಗ ನಾನು ಇದಕ್ಕೆ ಒಂದು ಸಮ್ಮರಿ ಕೊಡ್ತೀನಿ, ಸಮ್ಮರಿ ಕೊಡಬೇಕಂದ್ರೆ ಈ ಥರ ಕೊಡ್ತೀನಿ ನಾನು. ಸೊ ಇಲ್ಲಿಂದ ಇಲ್ಲಿಗೆ ಲಿಂಕ್ ಮಾಡ್ಬೇಕು ನಾನು, ಆ ಟೈಮಲ್ಲಿ ಆ ಲಿಂಕ್ ಅಂತ ಬರುತ್ತೆ, ಕನೆಕ್ಟ್ ಅಂತ ಬರುತ್ತೆ. ಆ್ಯಡ್ ಆರ್ ರಿಮೂವ್, ನಾನು ಕ್ಲೌಡ್ ಬಗ್ಗೆ ನಿಮಗೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಕನೆಕ್ಟ್ ಅಂತ ಬಂದಾಗ ಸೊ ಯಾವ ನೋಡಿಂದ ಯಾವ ನೋಡು ನೀವು ಲಿಂಕ್ ಮಾಡಬೇಕಂತ ನೋಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿ, ಇಲ್ಲೊಂದು ನೋಡು ಸೆಲೆಕ್ಟ್ ಆಗಿದೆ, ಇಲ್ಲೊಂದಿದೆ. ನೆಕ್ಸ್ಟ್ ಕಂಟ್ರೋಲ್ ಇಟ್ಕೊಂಡು ಇಲ್ಲಿ ಸೆಲೆಕ್ಟ್ ಮಾಡ್ತೀನಿ ನಾನು ಇಲ್ಲಿ. ಸೊ ಎಡಿಟ್ ಮಾಡಿ ನಾನು ಡೈರೆಕ್ಟಾಗಿ ಕನೆಕ್ಟ್ ಅಂತ ನಾನು ಕೊಡ್ತೀನಿ. ಕನೆಕ್ಟ್ ಅಂತ ಕೊಟ್ಟರೆ ಇದನ್ನು ಯಾವ ಥರ ಬೇಕಾದ್ರೆ ನೀವು ಶೇಪ್ನ ಚೇಂಜ್ ಮಾಡ್ಕೋಬೋದು. ಇದಕ್ಕೆ ಕಲರ್ಸಿಂಗ್ ಕೊಡಬೇಕಂದ್ರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡು ರೈಟ್ ಕ್ಲಿಕ್ ಮಾಡಿ. ಸೊ ಕನೆಕ್ಟರ್ ಕಲರ್ ಬೇಕಂದರೆ ಚೇಂಜ್ ಮಾಡ್ಕೋಬೋದು, ನಿಮಗೆ ಕನೆಕ್ಟರ್ ಕಲರ್ ಚೇಂಜ್ ಮಾಡ್ಕೋಬೋದು, ಅಥವಾ ಕರ್ವ್ ಇದ್ದಿದ್ದ ಬೇಕಂದರೆ ನೀವು ಸ್ಟ್ರೈಟ್ ಲೈನ್ ಮಾಡ್ಕೋಬೋದು, ಲೀನಿಯರ್ ಪಾತ್ ಮಾಡ್ಕೋಬೋದು, ಅಥವಾ ಇಲ್ಲಿ ಡಾಟ್ಲೆಡ್ ಲೈನ್ಸ್ ಮಾಡ್ಕೋಬೋದು. ನೋಡಿ, ಡಾಟೆಡ್ ಲೈನ್ಸ್ ಬಂತು. ನಿಮಗೆ ಕಲರ್ಸ್ ಚೇಂಜ್ ಮಾಡ್ಕೊತೀರ ಚೇಂಜ್ ಮಾಡ್ಕೋಬೋದು. ಜಸ್ಟ್ ಇದ್ರ ಮೇಲೆ ರೈಟ್ ಕ್ಲಿಕ್ ಮಾಡಿ, ಇಷ್ಟೆಲ್ಲ ಆಪ್ಷನ್ಸ್ನ ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ಅಷ್ಟೇ. ಸೊ ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬರೋದಾದರೆ ರಿಮೂವ್ ನೋಡ್ ಅಂದರೆ ಪ್ರತಿಯೊಂದು ನೋಡಲ್ಲಿ ನೀವು ಏನು ಬೇಕಾದ್ರೆ ರಿಮೂವ್ ಮಾಡ್ಕೋಬೋದು. ಇಲ್ಲಿ ಹೋಗಿ ಜಸ್ಟ್ ಡಿಲೀಟ್ ಅಂತ ಕೊಟ್ಟರು ಆಗುತ್ತೆ, ಅಥವಾ ಇಲ್ಲಿ ಹೋಗಿ ನೀವು ರಿಮೂವ್ ಅಂತ ಕೊಟ್ಟರೆ. ಬಟ್ ದಯವಿಟ್ಟು ಡಿಲೀಟ್ ಮಾಡೋಕ್ಕಿಂತ ಮುಂಚೆ ದಯವಿಟ್ಟು ಸೂಕ್ಷ್ಮವಾಗಿರಿ, ಏನಕ್ಕಂದರೆ ಒಂದ್ಸಲ ನಿಮಗೆ ಗೊತ್ತಿಲ್ಲದೇ ಒಂದು ನೋಡ್ ಡಿಲೀಟ್ ಆಗೋಗಿರುತ್ತೆ. ಸೊ ಹಾಗಾಗಿ ದಯವಿಟ್ಟು ಕೇರ್ಫುಲ್ ಆಗಿರಿ ಅಷ್ಟೇ. ನೆಕ್ಸ್ಟ್ ನೋಡ್ ಕೋರಲ್ಲಿ
ಎಡಿಟ್ ನೋಡ್ ಕೋರ್ ಅಂತ ನಾನು ಹೇಳಿದಾಗಲ್ಲ, ಆಲ್ಟ್ ಎಂಟರ್ ಅಂತ ನಾನು ಆಗಲೇ ಹೇಳಿ ತೋರಿಸಿದೆ. ಸೊ ಇದೆಲ್ಲ ಟೆಕ್ಸ್ಟ್ನ ಎಡಿಟ್ ಮಾಡೋದಕ್ಕೆ, ನಮಗೆ ಟೆಕ್ಸ್ಟ್ನ ಫಾರ್ಮ್ಯಾಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಜಸ್ಟ್ ಒಂದು ಟೆಕ್ಸ್ಟ್ ಇನ್ನೂ ಚೆನ್ನಾಗಿ ಕಾಣಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. ನೆಕ್ಸ್ಟ್ ಐಕಾನ್ಸ್ ಎಲ್ಲ ತುಂಬ ಐಕಾನ್ಸ್ ಇದೆ, ಐಕಾನ್ ಫ್ರಮ್ ಟೇಬಲ್, ಐಕಾನ್ ಫ್ರಮ್ ಶೇಪ್ಸು, ತುಂಬ ವೆರೈಟೀಸ್ ಇದೆ. ಇಲ್ಲಿದೆ ಅಲ್ವಾ ಈ ಆಪ್ಷನ್ನು, ಈ ಆಪ್ಷನ್ಸ್ ಎಲ್ಲ ನಾನು ನೆಕ್ಸ್ಟ್ ಬರೋ ಸೆಷನ್ಸಲ್ಲಿ ನಿಮಗೆ ಐಕಾನ್ಸ್ದೇ ಸಪ್ರೇಟಾಗಿ ಒಂದು ಉದಾಹರಣೆ ತೊಗೊಂಡು ಐಕಾನ್ಸ್ನ ಒಂದು ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ನಾವು ಐಕಾನ್ಸ್ನ ಬಳಸ್ತೀವಿ ಅಷ್ಟೇ. ಕ್ಯಾಲೆಂಡರ್ ಇರ್ಬೋದು, ಏನಾದರೂ ಒಂದು ಎಮೋಜಿಸ್ ಇರ್ಬೋದು, ಅಥವಾ ಏನೋ ಒಂದು ಈವೆಂಟ್ಸ್ ಇರ್ಬೋದು, ಏನಾದರೂ ಒಂದು ಎಜುಕೇಷನ್ ಇರ್ಬೋದು, ಒಂದು ಸಿಂಬಾಲಿಕಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಐಕಾನ್ಸ್ನೆಲ್ಲ ಬಳಸ್ತೀವಿ ಅಷ್ಟೇ. ಸೊ ನೆಕ್ಸ್ಟ್ ಬಂದು ನೋಡ್ ಪ್ರಾಪರ್ಟೀಸ್ ಅಂತ ನೋಡೋದಾದರೆ ಇಲ್ಲಿ ಇವೆರಡು ಇಂಪಾರ್ಟೆಂಟು, ಎಡಿಟ್ ನೋಡ್ ಇನ್ ಡೈಲಾಗು. ಫಾರ್ ಎಕ್ಸಾಂಪಲ್ ಇಲ್ಲಿ ನಾನು ತೋರಿಸ್ತೀನಿ, ಫಾರ್ ಎಕ್ಸಾಂಪಲ್ ಈ ವೆಲ್ಕಮ್ ಸ್ಪೀಚ್ ಅಂತ ಇದೆ, ಇನ್ನೊಂದು ಸ್ವಲ್ಪ ಕೆಳಗಡೆ ಮಾಡೋಣ. ಈ ವೆಲ್ಕಮ್ ಸ್ಪೀಚ್ ಅಂತ ಇದೆ, ಇದಕ್ಕೆ ನಾನು ಇವಾಗ ಒಂದು ಕ್ಲಿಕ್ ಮಾಡ್ತೀನಿ ಇಲ್ಲಿ ನೋಡ್ ಪ್ರಾಪರ್ಟೀಸ್ ಅಂತ ಹೋಗೋಣ. ಸೊ ನೋಡ್ ಎಡಿಟ್ ಇನ್ ಲೈನ್ ಅಂತ ನಾನು ಕೊಡ್ತೀನಿ. ಇದಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಜಸ್ಟ್ ಗಮನಿಸಿ ಅಷ್ಟೇ. ಇಲ್ಲೊಂದು ಟೆಕ್ಸ್ಟ್ ಬಾಕ್ಸ್ ಥರ ಕ್ರಿಯೇಟ್ ಆಗುತ್ತೆ, ಇಲ್ಲಿ ನಾನು ಒಂದು ಕಂಟೆಂಟ್ನ ಪೇಸ್ಟ್ ಮಾಡಿದೆ ಅಷ್ಟೇ. ಇದು ಹಿಂಗೆ ಇರುತ್ತೆ, ಇದು ಹೋಗಲ್ಲ, ಇದನ್ನು ಕ್ಲಿಕ್ ಮಾಡಿದಾಗ ಮಾತ್ರ ಹೋಗುತ್ತೆ. ಸೊ ಇದು ಜಸ್ಟು ಇದು ಸಪ್ರೇಟಾಗಿ ಒಂದು ಡಿಸ್ಕ್ರಿಪ್ಷನ್ ಥರ ಇದು ಕ್ರಿಯೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇದೊಂದು ಹೆಡ್ಡಿಂಗು, ಇದಕ್ಕೊಂದು ಡಿಸ್ಕ್ರಿಪ್ಷನ್ ಅಂತ ಕೊಡ್ತೀನಿ. ಇದು ಬೇಡ ಅಂದರೆ ನಾನು ಜಸ್ಟ್ ರೈಟ್ ಕ್ಲಿಕ್ ಮಾಡ್ತೀನಿ, ರಿಮೂವ್ ನೋಡ್ ನೋಡ್ ಡೀಟೇಲ್ಸ್ ಅಂತ ಕೊಡ್ತೀನಿ. ಅಥವಾ ನೋಡ್ ಪ್ರಾಪರ್ಟೀಸ್ ಅಂತ ಹೋದರೆ ಇದು ಡೈಲಾಗ್ ಅಂದರೆ ಇದ್ರ ಒಳಗಡೆನೇ ಕ್ರಿಯೇಟ್ ಆಗುತ್ತೆ, ಅಂದರೆ ಈ ನೋಡ್ ವೆಲ್ಕಮ್ ಸ್ಪೀಚ್ ಕೆಳಗಡೆನೇ ಅದು ಪ್ರಿಂಟ್ ಆಗುತ್ತೆ. ಅದು ನಾನು ಕೊಡ್ತೀನಿ ಬೇಕಂದರೆ ಓಕೆ ಅಂತ ಕೊಡ್ತೀನಿ. ಈ ವೆಲ್ಕಮ್ ಸ್ಪೀಚ್ ಕೆಳಗಡೆನೇ ಅದು ಕ್ರಿಯೇಟ್ ಆಯಿತು, ಬಟ್ ಲೈನ್ ಅಂತ ಕ್ರಿಯೇಟ್ ಮಾಡಿದಾಗ ಇದು ಸಪ್ರೇಟ್ ಲೈನ್ ಆಗಿ ಅದು ಪ್ರಿಂಟ್ ಆಯಿತು. ಇದನ್ನು ನೋಡಿ, ಇದನ್ನು ಕ್ಲಿಕ್ ಮಾಡಿದರೆ ಹೈಡ್ ಆಗುತ್ತೆ, ಇದು ಬೇಡ ಅಂದರೆ ರಿಮೂವ್ ನೋಟ್ಸ್ ಅಂತ ಕೊಟ್ಟರು ಆಗುತ್ತೆ. ಸೊ ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಆ್ಯಡ್ ಇಮೇಜ್ ಅಂದರೆ ಇನ್ನು ಬರೋ ಸೆಷನ್ಸಲ್ಲಿ ನಾನು ಹೈಪರ್ ಲಿಂಕ್ ಎಕ್ಸ್ಪ್ಲೇನ್ ಮಾಡ್ತೇನಲ್ಲ ಆ ಟೈಮಲ್ಲಿ ಇಮೇಜ್ ಕೂಡ ಆ್ಯಡ್ ಇನ್ ತೋರಿಸ್ತಿದ್ದೀನಿ ನಾನು. ಸೊ ಇಮೇಜ್ ಇಲ್ಲಿ ತೋರಿಸಿದೆ ನಿಮಗೆ, ನೋಡಿ ಇಲ್ಲೊಂದು ಇಮೇಜ್ ಆ್ಯಡ್ ಮಾಡಿದ್ದೀನಿ. ಪ್ರತಿಯೊಂದು ನೋಡಿಗೂ ಒಂದು ಇಮೇಜ್ನ ಆ್ಯಡ್ ಮಾಡ್ಬೋದು, ಲಿಂಕ್ನ ಆ್ಯಡ್ ಮಾಡ್ಬೋದು, ಸಾಕಷ್ಟು ಏನೇನು ಬೇಕಂದರೆ ಅದಕ್ಕೆ ಇನ್ನೊಂದು ಹೈಪರ್ ಲಿಂಕ್ ಕೊಟ್ಟು ನಾವು ಇನ್ನೊಂದು ಮೈಂಡ್ ಮ್ಯಾಪಿಗೂ ಕನೆಕ್ಟ್ ಮಾಡ್ಬೋದು, ಎಷ್ಟು ಥರ ಬೇಕಾದರೂ ಮಾಡ್ಬೋದು, ನಮ್ಮ ಅವಶ್ಯಕತೆ ಅಥವಾ ನಮ್ಮ ಕ್ರಿಯಾಶೀಲತೆಗೆ ಬಿಟ್ಟಿದ್ದಷ್ಟೇ. ಸೊ ನೆಕ್ಸ್ಟು ನೋಡು ಅಲ್ಲಿ ಬೇರೆ ಏನು ಆಪ್ಷನ್ಸ್ ಇಲ್ಲೆಲ್ಲ ಅಡ್ವಾನ್ಸ್ ಆಪ್ಷನ್ಸ್ ಇದೆ, ಇದ್ರ ಬಗ್ಗೆ ನಿಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನೆಕ್ಸ್ಟ್ ಬಂದು ನೋಟು, ಇದು ಜಸ್ಟ್ ಒಂದು ಕಮೆಂಟ್ ಮಾಡ್ತಾರೆ ನಮ್ಮ ಲಿಬ್ರೆ ಆಫೀಸ್ ಇಂಪ್ರೆಸ್ಸಲ್ಲಿ ಅಥವಾ ಕ್ಯಾಲ್ಸಿನಲ್ಲಿ. ಸೊ ಡೈರೆಕ್ಟಾಗಿ ಇಲ್ಲಿ ಎಡಿಟ್ ನೋಡ್ ಅಂತ ಮಾಡ್ತೀವಲ್ಲ, ಸೊ ನೋಡಲ್ಲಿ ಒಂದು ಕ್ವಿಕ್ಕಾಗಿ ಒಂದು ಕಮೆಂಟ್ ಮಾಡ್ತಾರೆ. ಏನಾದರೂ ಕಮೆಂಟ್ ಮಾಡಬೇಕಂದ್ರೆ ಏನಾಗುತ್ತೆ ನೋಡಿ, ಮುಂಚೆ ಆದರೆ ಇಲ್ಲಿ ಪೇಸ್ಟ್ ಮಾಡಿದಾಗ ಇಲ್ಲಿ ಕಾಣಿಸ್ತಾ ಇತ್ತು, ಬಟ್ ಇಲ್ಲಿ ಕಮೆಂಟ್ ಇಲ್ಲಿ ಪಾಯಿಂಟ್ ಮಾಡಿದರೆ ಮಾತ್ರ ತೋರಿಸುತ್ತೆ ಅಷ್ಟೇ. ಇದು ಬೇಡ ಅಂದರೆ ಬೇಕಂದರೆ ರೈಟ್ ಕ್ಲಿಕ್ ಮಾಡಿ ಎಡಿಟ್ ನೋಡ್ ಅಂತ ಮಾಡಿ ಇದನ್ನು ಡಿಲೀಟ್ ಮಾಡ್ತೀನಿ ನಾನು. ಓಕೆ ಅಂತ ಕೊಟ್ಟರೆ ಡಿಲೀಟ್ ಆಗುತ್ತೆ ಅಷ್ಟೇ, ಈ ಥರ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಅಂಡು ರೀಡು ಇದನ್ನೆಲ್ಲ ನಾನು ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಕಾಪಿ ಪೇಸ್ಟು, ಕಂಟ್ರೋಲ್ ಸಿ ಕಂಟ್ರೋಲ್ ವಿ, ಇದೆಲ್ಲ ಟೆಕ್ಸ್ಟಿಂದ ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಎಲ್ಲ ಟೆಕ್ಸ್ಟ್ ಕಾಪಿ ಪೇಸ್ಟ್ ಮಾಡೋದು. ಸೊ ನೆಕ್ಸ್ಟ್ ಬಂದು ಇದು ಮೂವ್ ಸಾರ್ಟ್ ಎಲ್ಲ, ಇವಾಗ ಡೈರೆಕ್ಟಾಗಿ ಒಂದು ನೋಡ್ನ ಕೆಳಗಡೆ ಶಿಫ್ಟ್ ಮಾಡಬೇಕಂದ್ರೆ ನಂಬರಿಂಗ್ಸ್ ಮಾಡಬೇಕಾಗುತ್ತೆ. ಸೊ ನಂಬರಿಂಗ್ಸ್ ಮಾಡಿ ಬೇಕಂದರೆ ಇದನ್ನು ಕೆಳಗಡೆ ಸಾರ್ಟ್ ಕೆಳಗಡೆ ಮಾಡ್ತೀನಿ ನಾನು, ಮೂವ್ ಡೌನ್ ಅಂತ ಕೊಡ್ತೀನಿ ನಾನು. ನೋಡಿ ಇದು ಮೇಲೆ ಹೋಯ್ತು, ಇದು ಕೆಳಗಡೆ ಬಂತು. ಇದು ಇನ್ನೂ ಚೆನ್ನಾಗಿ ಯಾವಾಗ ಅರ್ಥ ಆಗುತ್ತೆ ಅಂದರೆ ನಿಮಗೆ ನೋಟ್ಸ್ ನಂಬರಿಂಗ್ ಅಂತ ಹೇಳ್ತಾರೆ ಅದನ್ನು. ನೋಟ್ಸ್ ನಂಬರಿಂಗ್ ಎಲ್ಲ ಮಾಡಿ ನಾನು ಅಸೆಂಡಿಂಗು ಡಿಸೆಂಡಿಂಗು ಸಾರ್ಟಿಂಗ್ ಎಲ್ಲ ಮಾಡಿ ನಾನು ತೋರಿಸ್ತೀನಿ ನಿಮಗೆ. ಸೊ ಆ ಟೈಮಲ್ಲಿ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಸೊ ನಿಮಗೆ ಬರೋ ಸೆಷನ್ಸಲ್ಲೆಲ್ಲ ನಿಮಗೆ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ, ಬಟ್ ಬೇಕಂದರೆ ಇದನ್ನು ಇಟ್ಕೋಬೋದು. ಬಟ್ ಇದು ಸ್ವಲ್ಪ ಅಡ್ವಾನ್ಸ್ಡು, ಬಟ್ ಆದರೆ ನಿಮಗೆ ಆ ಟೈಮಲ್ಲಿ ನಾನು ನಿಮಗೆ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಅದು ಬಿಟ್ಟು ಫೈಂಡ್ ಡೋರ್ ರೀಪ್ಲೇಸ್ ಅಂತ ಅಂದರೆ, ಸೊ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಇಲ್ಲೇ ಇದೆ ನೋಡಿ ಫೈಂಡ್ ಡೋರ್ ರೀಪ್ಲೇಸ್ ಅಂದರೆ, ಇಷ್ಟು ನೋಟ್ಸಲ್ಲಿ ಏನೇನು ಆಪ್ಷನ್ ಇದೆ ಅಂತ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ಸಾಕು. ಯಾವ್ಯಾವ ನೋಡಲ್ಲಿ ಎಲ್ಲೆಲ್ಲಿ ಜಸ್ಟ್ ನಾನು ಹಿಂಗೆ ಕ್ಲಿಕ್ ಮಾಡ್ತೀನಿ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ನು ಡಬಲ್ ಕ್ಲಿಕ್ ಮಾಡಿದರೆ ಆ ಜಾಗ ಕರ್ಕೊಂಡೋಗುತ್ತೆ. ನೋಡಿ ಕರೆಕ್ಟಾಗಿ ಅಲ್ಲಿಗೆ ಕರ್ಕೊಂಡೋಯ್ತು. ನೀವೇನಾದರೂ ಲೊಕೇಟ್ ಮಾಡಬೇಕಂದ್ರೆ ಇದು ತುಂಬ ಸಹಾಯ ಆಗುತ್ತೆ, ಇದೊಂದು ಆಪ್ಷನ್ನು. ಇದ್ರ ಪಕ್ಕ ಇರೋದು ಇದು ಸೇವ್ ಎಂಟರ್ ಪಾಸ್ವರ್ಡ್. ಯಾವುದಾದ್ರೂ ನೋಟ್ಸಿಗೆ ಯಾರಾದರೂ ಸಡನ್ನಾಗಿ ಎಡಿಟ್ ಮಾಡೋ ಚಾನ್ಸಸ್ ಇರುತ್ತೆ, ಅಥವಾ ಏನಾದರೂ ಡಿಲೀಟ್ ಮಾಡಿರ್ತಾರೆ, ಆ ಡಿಲೀಟ್ ಮಾಡಿರೋದು ನಿಮಗೆ ಗೊತ್ತಾಗಲ್ಲ, ಅದೆಲ್ಲ ಆಗಬಾರ್ದು ಅಂದರೆ ಬೇಕಂದರೆ ಪಾಸ್ವರ್ಡ್ ಪ್ರೊಟೆಕ್ಷನ್ ಕೊಡ್ಬೋದು. ನೋಡಿಗೆ ನಿಮಗೆ ಬೇಕಾಗಿರೋ ಒಂದು ಪಾಸ್ವರ್ಡ್ನ ಕೊಡಿ. ಸೊ ಎ ಬಿ ಸಿ ಅಂತ ಏನೋ ಒಂದು ನಿಮಗೆ ನೆನಪಿಟ್ಕೊಳ್ಳೋವಂಥದ್ದು. ಓಕೆ ಅಂತ ಕೊಟ್ಟರೆ ಅದು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗುತ್ತೆ, ಅಲ್ಲಿಂದ ನಿಮಗೆ ನೋಡು ಸ್ಪ್ರೆಡ್ ಆಗಿ ಓಪನ್ ಆಗಲ್ಲ. ಸೊ ಈ ಫಾರ್ ಎಕ್ಸಾಂಪಲ್ ನಾನು ಈ ನೋಡಿಂದ ಒಂದು ಪಾಸ್ವರ್ಡ್ ಕೊಟ್ಟೆ ಅಂದರೆ ಇದ್ರ ನೆಕ್ಸ್ಟ್ ಇದು ಏನು ಇದೆ ಆಪ್ಷನ್ಸ್ ಇದೆ ಅಂತ ಅದು ನೆಕ್ಸ್ಟ್ ಎಡಿಟ್ ಮಾಡೋಕ್ಕೂ ಬಿಡಲ್ಲ, ನೆಕ್ಸ್ಟ್ ಅದು ಸ್ಪ್ರೆಡ್ಡು ಆಗಲ್ಲ. ಸೊ ಹಾಗಾಗಿ ಸೊ ಇವತ್ತಿನ ಈ ಸೆಷನಲ್ಲಿ ನಾವು ಕ್ವಿಕ್ಕಾಗಿ ಸಮರಿ ನಾವು ಹೇಳೋದಾದರೆ, ಇವತ್ತು ಈ ಸ್ಕೂಲ್ ಆ್ಯನ್ಯುವಲ್ ಡೇ ಒಂದು ಉದಾಹರಣೆನ ತೊಗೊಂಡು ನಾನು ನಿಮಗೆ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ಹೇಳ್ಕೊಟ್ಟೆ, ಅದ್ರ ಜೊತೆಗೆ ಫೈಲ್ ಹಾಗೂ ಎಡಿಟ್ ಮೆನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ಸೊ ಇದನ್ನೆಲ್ಲ ಫಸ್ಟ್ ಟೈಮ್ ಬಳಸೋರಿಗೆ ಸ್ವಲ್ಪ ಕಷ್ಟ ಅನಿಸ್ಬೋದು. ಈ ಫಸ್ಟು ನೀವು ಮೈಂಡ್ ಮ್ಯಾಪ್ನ ಹೇಗೆ ಮಾಡೋದು ಒಂದು ಸಿಂಪಲ್ ಮೈಂಡ್ ಮ್ಯಾಪ್ನ ನೀವಾಗಿ ಟ್ರೈ ಮಾಡಿ, ಎಂಟರು ಇನ್ಸರ್ಟ್ ಕೀ ಆದಷ್ಟು ಶಾರ್ಟ್ಕಟ್ಗಿನ್ನ ಬಳಸಲಿಕ್ಕೆ ಟ್ರೈ ಮಾಡಿ. ಪ್ರತಿ ಸಾರಿ ನೀವು ಮೌಸ್ನ ತೊಗೊಂಡೋಗಿ ಇಲ್ಲಿ ಕ್ಲಿಕ್ ಮಾಡ್ತೀನಿ ಅಂದರೆ ತುಂಬ ಟೈಮ್ ಆಗುತ್ತೆ. ಸೊ ಹಾಗಾಗಿ ಡೈರೆಕ್ಟಾಗಿ ಇದೊಂದು ಕ್ಯಾನ್ವಸ್ ಮೇಲೆ
ಇದೊಂದು ನೋಡಿಂದ ರೂಟ್ ನೋಡಿಂದ ಡೈರೆಕ್ಟಾಗಿ ಎಂಟರು ಇನ್ಸರ್ಟು ಆರೋ ಕೀಸ್ನ ಬಳಸ್ಕೊಂಡು ಮತ್ತು ಸ್ಪೇಸ್ ಬಾರ್ ಇದನ್ನ ಇಟ್ಕೊಂಡು ನೀವು ಬೇಕಂದರೆ ಒಂದು ಮೈಂಡ್ ಮ್ಯಾಪ್ನ ಕ್ರಿಯೇಟ್ ಮಾಡಿಕೊಂಡು ಸೊ ಈ ಸಲ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಮತ್ತು ಮುಂದಿನ ಸೆಷನಲ್ಲಿ ನಿಮಗೆ ಈ ಟೂಲ್ ಪ್ಯಾನಲ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇನ್ನೂ ಸ್ವಲ್ಪ ಕಲರ್ಫುಲ್ಲಾಗಿ ಮಾಡ್ಬೋದು, ಏನು ನೋಟ್ಸ್ ಇದೆಯಲ್ಲ ಎಲ್ಲಿ ನೋಡ್ತಾ ಇದ್ರಲ್ಲ ಇದಕ್ಕೆ ಕೂಡ ಒಂದು ಈ ಥರ ಬಾಕ್ಸ್ ಮಾಡ್ಬೋದು. ಮತ್ತು ಈ ನೋಟ್ಸ್ ಈ ಎಡ್ಜಸ್ಸಿಗೆಲ್ಲ ನಾವು ಕಲರ್ ಚೇಂಜಸ್ ಮಾಡ್ಬೋದು, ಪ್ರತಿಯೊಂದಕ್ಕೂ ಬೇರೆ ಬೇರೆ ಶೇಪ್ಸ್ ಕೊಡ್ಬೋದು. ಅದೆಲ್ಲ ತುಂಬ ಚೆನ್ನಾಗಿರುತ್ತೆ, ತುಂಬ ಕಲರ್ಫುಲ್ ಆಗಿರುತ್ತೆ. ಇವೆಲ್ಲ ಏನು ಗೊತ್ತಾ, ಒಂದು ಮೈಂಡ್ ಮ್ಯಾಪ್ ಇನ್ನೂ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ಲಿಕ್ಕೆ ಇದೊಂದೆಲ್ಲ ಎಕ್ಸ್ಟ್ರಾ ಆಪ್ಷನ್ಸ್ ಅಷ್ಟೇ. ಇವೆಲ್ಲ ಫಾರ್ಮೇಟಿಂಗ್ ಆಪ್ಷನ್ಸು, ಅದನ್ನೆಲ್ಲ ನಾವು ಮುಂದೆ ಹೋಗ್ತಾ ಕಲಿತಾ ಹೋಗೋಣ. ಅಲ್ಲಿವರೆಗೂ ಇವತ್ತೇ ಹೇಳ್ಕೊಟ್ಟಿರೋ ಒಂದು ಸಲ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಸೆಷನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಧನ್ಯವಾದಗಳು.